ಬಹಳಷ್ಟು ಸುದ್ದಿಗಳು, ಬಹಳಷ್ಟು ಚರ್ಚೆ, ಬಹಳಷ್ಟು ವಿಷಯ, ಬಹಳಷ್ಟು ಮಂಥನ, ರೋಚಕತೆ ಎಲ್ಲವನ್ನೂ ಇವತ್ತಿನ ಮೀಡಿಯಾಗಳು ಸೃಷ್ಟಿ ಮಾಡ್ತಾ ಇದ್ದಾವೆ. ವಿ ಡೋಂಟ್ ವಾಂಟ್ ಟು ಸೆನ್ಸೇಷನಲೈಸ್ ಎನಿಥಿಂಗ್. ಪವರ್ಟಿ ವಿಯ ಅತ್ಯಂತ ಪ್ರಮುಖವಾಗಿರುವ ಧ್ಯೇಯ ಅದು. ಬಾಯಿಗೆ ಲಡ್ಡು ಹಾಕೋ ಯಾವ ಪ್ರಯತ್ನಗಳು ನಾವು ಮಾಡಲ್ಲ ಯಾರಿಗೂ, ಮಣ್ಣಂತೂ ಯಾವತ್ತೂ ಹಾಕಲ್ಲ. ಕಾರಣ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಆಯಾಮದ ಬಗ್ಗೆ ನಮ್ಮಲ್ಲಿ ಯಾವಾಗಲೂ ಬಹಳ ಚಿಂತನಾಶೀಲರಾಗಿ ಚರ್ಚೆಗಳು ನಡೀತಾ ಇರ್ತವೆ. ಇಟ್ಸ್ ಎ ವೆರಿ ಯಂಗ್ ಟೀಮ್, ವೆರಿ ವೆರಿ ಯಂಗ್ ಟೀಮ್. ನಮ್ಮ ಇಡೀ ಸಿಬ್ಬಂದಿ ವರ್ಗ 300 ಜನನೂ ಕೂಡ ಸುಮಾರು ಒಂದು 35, 34, 36 ಆಸುಪಾಸಿನವರೆಲ್ಲರೂ ಕೂಡ. ಹೀಗಿರುವಾಗ ವಿ ಆಲ್ವೇಸ್ ಥಿಂಕ್ ಅಬೌಟ್ ಬೀಯಿಂಗ್ ಪ್ರೊಆಕ್ಟಿವ್. ಜೊತೆಗೆ ಸಮಾಜ, ಸ್ವಾಸ್ಥ್ಯ, ಆಲೋಚನೆ, ಪರಿಶುದ್ಧತೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಬೆಳಗ್ಗೆಯಿಂದ ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ಏನೇನೋ ನೋಡಿದಾಗ ಒಂದು ಸ್ವಲ್ಪ ಕಸಿಬಿಸಿ ನನಗೇ ಆಗೋಯ್ತು ಬೀಯಿಂಗ್ ಎ ಮೀಡಿಯಾ ಪರ್ಸನ್. ಇರಲಿ, ತೊಂದರೆ ಇಲ್ಲ. ಶುರು ಮಾಡೋಣ ರೀ ಪುತ್ರನ್. ಎಸ್, ಶುರು ಮಾಡೋಣ. ಹರೀಶ್ ಪುತ್ರನ್ ನನ್ನ ಜೊತೆಗಿರ್ತಾರೆ. ಹರೀಶ್ ಪುತ್ರನ್ ಇಸ್ ಎ ಸೀನಿಯರ್ ಮೋಸ್ಟ್ ಆ್ಯಂಕರ್. ನಾನು ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಲಿಲ್ಲ ಅಂತ ಅನ್ಸುತ್ತೆ. ಭಾಳ ಸ್ಪಷ್ಟವಾಗಿ ಸುಮಾರು 12-13 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದಾರೆ. ಹೀ ಈಸ್ ಅ ವಂಡರ್ಫುಲ್ ವಾಯ್ಸ್ ಓವರ್ ಆರ್ಟಿಸ್ಟ್ ಆಲ್ಸೋ. ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಸೀನಿಯರ್ಸ್ ಲೈಕ್ ಹಿಮ್. ಥ್ಯಾಂಕ್ ಯು ಬ್ರದರ್ ಫಾರ್ ಜಾಯ್ನಿಂಗ್ ಮೀ. ಶುರುಮಾಣ, ಮೊದಲಿಗೆ ಹೆಡ್ಲೈನ್ಸ್. ಹೆಡ್ಲೈನ್ಸ್. ನಾಪತ್ತೆಯಾದರೂ ಎಸ್ ಎಂ ಕೃಷ್ಣ ಅಳಿಯ, ಸಿದ್ಧಾರ್ಥ ಪತ್ತೆಗಾಗಿ ಮುಂದುವರಿದ ಶೋಧ. ಕಣ್ಣೀರ ಕಡಲಲ್ಲಿ ಮುಳುಗಿದೆ ಕಾಫಿ ಡೇ ಸಾಮ್ರಾಜ್ಯ. ಸಿದ್ಧಾರ್ಥ್ ನಾಪತ್ತೆಯಿಂದ ಆತಂಕದ ವಾತಾವರಣ. ಎಸ್ ಎಂ ಕೃಷ್ಣ ನಿವಾಸದಲ್ಲಿ ನೀರವ ಮೌನ. ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ರು ಹಿತೈಷಿಗಳು. ಟಿಪ್ಪು ಜಯಂತಿ ರದ್ದುಗೊಳಿಸಿ ಬಿಎಸ್ವೈ ಆದೇಶ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಆಕ್ರೋಶ. ಇದು ದ್ವೇಷದ ರಾಜಕಾರಣ ಅಂತ ಸಿದ್ದು ರೋಷಾವೇಶ. ಹೇಮಂತ್ ನಿಂಬಾಳ್ಕರ್ ಅವರಿಂದ ಮನ್ಸೂರ್ಗೆ ಕ್ಲೀನ್ ಚಿಟ್. ಐಪಿಎಸ್ ಅಧಿಕಾರಿ ವಿರುದ್ಧ ಹೈಕೋರ್ಟ್ಗೆ ರಿಟ್. ಐಎಂಎ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಲು ಆಗ್ರಹ. ರಾಜ್ಯಸಭೆಯಲ್ಲೂ ಗೆದ್ದು ಬೀಗಿದ ಮೋದಿ ಸರ್ಕಾರ. ತ್ರಿವಳಿ ತಲಾಖ್ ಮಸೂದೆಗೆ ಅಂಗೀಕಾರ. ಮುಸ್ಲಿಂ ಮಹಿಳೆಯರಲ್ಲಿ ಮನೆ ಮಾಡಿದ ಸಡಗರ. ನೀವು ಗಮನಿಸಬೇಕು, ಬಹಳ ಆಶ್ಚರ್ಯ ಆಗತ್ತೆ ನಿಮಗೆ. ಇಷ್ಟೊಂದು ಆಸ್ತಿ ಇದ್ದವರು ಯಾಕೆ ಹೀಗೆ ಮಾಡಿಕೊಂಡ್ರು ಅಂತ. ಕೇವಲ 7,000 ಕೋಟಿ ಸಾಲಕ್ಕೇನು ಎಸ್ಕೇಪ್ ಆಗೋದ್ರ, ನಾಪತ್ತೆ ಆಗೋದ್ರ ಇವರು ಅಂತ ಪ್ರಶ್ನೆಗಳು ಕಾಡ್ತವೆ. ಐಟಿ ಇಲಾಖೆಯವರ ಕಿರುಕುಳಕ್ಕೆ ಈ ಪರಿ ಅವರು ಬೇಸತ್ತು ಬಿಟ್ಟಿದ್ದೀರಾ? ಬಹಳ 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 ಆಶ್ಚರ್ಯ ಅನಿಸುತ್ತೆ. ಸಿದ್ಧಾರ್ಥ ಅವರು ಸಂಪಾದನೆ ಮಾಡಿದಂಥ ಆಸ್ತಿಯ ಮೌಲ್ಯ ಕೇಳಿದ್ರೆ ನೀವು ದಂಗಾಗ್ಬಿಡ್ತೀರಿ. ಸಿದ್ಧಾರ್ಥ್ ಮಾಲೀಕತ್ವದ ಕಂಪನಿಗಳ ಮೌಲ್ಯ ನಿಜಕ್ಕೂ ಕೂಡ ಆಶ್ಚರ್ಯ ಹುಟ್ಟಿಸುತ್ತೆ. ಸಿದ್ಧಾರ್ಥ್ ಒಡೆತನದಲ್ಲಿ 21,000 ಕೋಟಿಗಿಂತ ಹೆಚ್ಚು ಅಂದಾಜು ಆಸ್ತಿ ಮೌಲ್ಯ ಇದೆ. ಇದು ಕಾಫಿ ಡೇ ಆಡಳಿತ ಮಂಡಳಿ ಕೊಟ್ಟಿರುವ ಆಸ್ತಿಯ ವಿವರ. ಪ್ರತಿಯೊಂದು ಕಂಪನಿಯ ಆಸ್ತಿ ಮೌಲ್ಯದ ವಿವರವನ್ನು ಪವರ್ ಟಿವಿ ನಿಮ್ಮ ಮುಂದೆ ಇವತ್ತು ಇಡುತ್ತೆ. ಮತ್ತು ದಾಖಲೆ, ಎಕ್ಸಾಕ್ಟ್ ದಾಖಲೆ ನಮಗೆ ಲಭ್ಯ ಇದೆ. ಸುಮ್ಮನೆ ನಾವು ಗಾಳಿಯಲ್ಲಿ ಗುಂಡೊಡೆಯೋ ಪ್ರಯತ್ನ ಯಾವತ್ತಿಗೂ ಮಾಡಲ್ಲ ರೀ. ನೆವರ್ ಎವರ್ ಅಟ್ ಆಲ್. ದಾಖಲೆಗಳಿಲ್ಲದೆ ನಾವು ಯಾವತ್ತು ಮಾತಾಡೋದೇ ಇಲ್ಲ. 21,000 crores, 21,000 ಕೋಟಿ. ಆದರೆ ಮೂಲಗಳ ಪ್ರಕಾರ ಅವ್ರಿಗಿದ್ದಂಥ ಸಾಲ 8-9,000 ಕೋಟಿ. ಹಾಗಿದ್ರೆ ಆಸ್ತಿ ಮೌಲ್ಯದ ಬಗ್ಗೆ ನಾವು ನೀವು ಇವಾಗ ಮಾತಾಡೋಣ.
ಕೆಲವು ವಿಷಯಗಳನ್ನು ಕಲೆ ಹಾಕೋಣ. ಬನ್ನಿ, ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಟ್ ದಿ ಗ್ರಾಫಿಕಲ್ ಪ್ಲೇಟ್ಸ್ ವಿಚ್ ವಿ ಹ್ಯಾವ್ ರೈಟ್ ನೌ. ಪುತ್ರನ್ ವಿಲ್ ಟೇಕ್ ಯು ಥ್ರೂ ಆಲ್ ದಿಸ್ ಥಿಂಗ್ಸ್. ಪುತ್ರನ್, ಗೋ ಅಹೆಡ್ ಪ್ಲೀಸ್. ಎಸ್ ಸರ್. ಟ್ಯಾಂಗ್ಲಿನ್ ರಿಯಲ್ ಎಸ್ಟೇಟ್ ಈ ಕಂಪನಿ ಒಟ್ಟು ಮೌಲ್ಯ 4,000 ಕೋಟಿ ಇದರ ಮೌಲ್ಯ ಇರುವಂಥದ್ದು. ಹಾಗೆ ನೋಡೋದಾದರೆ ಕಾಫಿ ಡೇ ಚೈನ್ ಲಿಂಕ್ ಶಾಪ್ಗಳ ಮೊದಲಿಗೆ ನಾವು ಸಿದ್ಧಾರ್ಥ್ ಕಂಪನಿಗಳ ಮೌಲ್ಯವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ನೋಡಿದ್ವಿ ಟ್ಯಾಂಗ್ಲಿನ್ ಹೆಸರಿನ ರಿಯಲ್ ಎಸ್ಟೇಟ್ ಕಂಪ್ನಿ 4,000 ಕೋಟಿ ಬೆಲೆ ಬಾಳತ್ತೆ. ಹಾಗೆ ಕಾಫಿ ಡೇ ಚೈನ್ ಲಿಂಕ್ ಶಾಪ್ಗಳ ಮೌಲ್ಯ ಅಂದಾಜು 7,000-8,000 ಕೋಟಿ. ನೋಡಿ, ಕಾಫಿ ಡೇ ಚೈನ್ ಲಿಂಕ್ ಶಾಪ್ಗಳು ಅಂತಂದ್ರೆ ಹರೀಶ್ ಪುತ್ರನ್, 1,600 ಔಟ್ಲೆಟ್ಗಳಿದ್ದಾವೆ. ಹೌದು ಹೌದು, 1,600 ನೋ ವರ್ಲ್ಡ್ ವೈಡ್. ವರ್ಲ್ಡ್ ವೈಡ್ ಇದೆ, ವರ್ಲ್ಡ್ ವೈಡ್. ಚಿಕ್ಕಮಗಳೂರು ಕಾಫಿ ಫ್ಯಾಕ್ಟ್ರಿ ಮೌಲ್ಯ 150-200 ಕ್ರೋರ್ ರುಪೀಸ್. ಆ ಕಾಫಿ ಫ್ಯಾಕ್ಟ್ರಿಯಲ್ಲಿ 16 ಜನ ಕೆಲಸ ಮಾಡ್ತಾರೆ, 100 ಜನ ಕೆಲಸ ಮಾಡ್ತಾರೆ. ಮತ್ತು ಟ್ಯಾಂಗ್ಲಿನ್ ಅನ್ನುವ ಕಂಪ್ನಿ ಇದ್ದೆ 4,000 ಕೋಟಿ. ಅದರ ಜೊತೆಗೆ ಇವರ ಕಂಪ್ಲೀಟ್ ಔಟ್ಲೆಟ್ ದಿ ಚೈನ್ ಲಿಂಕ್ ಆಫ್ ದಿ ಕಾಫಿ ಡೇ ಅದರದೇ 7,000-8,000 ಕೋಟಿ ರೂಪಾಯಿಗಳು ಅಂತಂದ್ರೆ, ನಾವು ಇವ್ರಿಗಿರೋ ಸಾಲದ ಮೊತ್ತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಬೌಟ್ 8,000-9,000 ಕ್ರೋರ್ಸ್. 8,000 ಕೋಟಿ ಅಂತಂದ್ರೆ ಏನು 800 ರೂಪಾಯಿ ಅನ್ನೋ ತರ ಮಾತಾಡಬಾರ್ದು. 8,000 ಕೋಟಿ ಇಸ್ ಹ್ಯೂಜ್, ಬಟ್ ಅವ್ರ ಲೆಕ್ಕದಲ್ಲಿ ಒಂದು ಕಂಪನಿ ಅವರ ಬೆಲೆ ಅದು, ದೊಡ್ಡವರ ಬಂಡವಾಳ ಲೆಕ್ಕದಲ್ಲಿ. ಕಾಫಿ ಡೇ ಚೈನ್ ಲಿಂಕ್ ಶಾಪ್ಗಳ ಮೌಲ್ಯನೇ 7,000-8,000 ಕೋಟಿ ಇದೆ ಅವ್ರ ಸಾಲದ ಮೊತ್ತ. ಸಿ ಹೌ ಇಟ್ ಹ್ಯಾಪನ್ಸ್, ದ ವ್ಯಾಲ್ಯೂ, ದ ವ್ಯಾಲ್ಯೂ ದಿ ಕಂಪನೀಸ್ ಯೂಶ್ವಲಿ ವ್ಯಾಲ್ಯೂ ಮಾಡೋದಕ್ಕೇನೆ ಬಹಳಷ್ಟು ಕಂಪ್ನಿಗಳಿರ್ತವೆ. ಮತ್ತು ನಿಮ್ಮ ಕಂಪ್ನಿಯ ಮೌಲ್ಯ ಎಷ್ಟು ಇದೆಲ್ಲವೂ ಕೂಡ ಅಷ್ಟು ದುಡ್ಡು ಇದ್ಬಿಟ್ಟಿದೆ ಅವ್ರ ಹತ್ರ ಅಂತ ಅಲ್ಲ. ಅಲ್ಲ, ವೆನ್ ಯು ವ್ಯಾಲ್ಯೂ ಅ ಕಂಪ್ನಿ, ವೆನ್ ಯು ವ್ಯಾಲ್ಯೂ ದಿ ಅಸೆಟ್ಸ್ ಆಫ್ ದಿ ಕಂಪ್ನಿ, ವೆನ್ ಯು ವ್ಯಾಲ್ಯೂ ದಿ ಶೇರ್ಸ್ ಆಫ್ ದಿ ಕಂಪ್ನಿ, ವೆನ್ ಯು ವ್ಯಾಲ್ಯೂ ದಿ ಕ್ರೆಡಿಟ್ಸ್, ಡೆಬಿಟ್ಸ್ ಅಂಡ್ ಎವ್ರಿಥಿಂಗ್, ಪ್ರಾಫಿಟ್, ಬ್ಯಾಲೆನ್ಸ್ ಶೀಟ್ ಅಂಡ್ ಎವ್ರಿಥಿಂಗ್, ಇಟ್ ಅಮೌಂಟ್ಸ್ ಟು ದಟ್ ಮಚ್ ಆಫ್ ಕ್ರೋರ್ಸ್ ಅಂತ. ಅಂದ್ರೆ ನೀವು ಹಿಂಗೆ ಮಾರ್ಬಿಟ್ರೆ ಅಷ್ಟು ಸಿಕ್ಬಿಡುತ್ತೆ ಅಂತಲ್ಲ, ಹಾಗಲ್ಲ. ವ್ಯಾಲ್ಯೂ ಏನಿದೆ, ಎಥಿಕಲ್ ವ್ಯಾಲ್ಯೂ, ಐಡಿಯಲ್ ವ್ಯಾಲ್ಯೂ, ಎವ್ರಿಥಿಂಗ್ ಇಟ್ ಬಾಯ್ಸ್ ಡೌನ್ ಟು ಅಬೌಟ್ 21,000-22,000 ಕ್ರೋರ್ ರುಪೀಸ್. ಹಾಗೆ ಇನ್ನು ಚಿಕ್ಕಮಗಳೂರು ಕಾಫಿ ಫ್ಯಾಕ್ಟ್ರಿ ಮೌಲ್ಯ 150-200 ಕೋಟಿ ಬೆಲೆ ಬಾಳುವಂಥದ್ದು. 150-200 ಕೋಟಿ ಬೆಲೆ ಬಾಳತ್ತೆ ಚಿಕ್ಕಮಗಳೂರಿನ. ಮತ್ತು ಹಾಸನದ ಕಾಫಿ ಫ್ಯಾಕ್ಟ್ರಿಯ ಮೌಲ್ಯ, ಹಾಸನದ ಕಾಫಿ ಏನು ಕಾಫಿ ಫ್ಯಾಕ್ಟ್ರಿ ಮೌಲ್ಯ 150 ಕೋಟಿ. ಬಟ್ ಅದು ಎರಡು ಒಟ್ಟು ಸೇರಿ ಒಂದು 350 ಕೋಟಿ ಮೌಲ್ಯವನ್ನು ಹೊಂದಿದೆ. ಜೊತೆಗೆ ಕಾಫಿ ಪ್ಲಾಂಟೇಷನ್ಸ್ ಇದೆ, ಆ ಕಾಫಿ ಪ್ಲಾಂಟೇಷನ್ ಮೌಲ್ಯನೇ 2,000 ಕೋಟಿ ಆಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಅವರ ಕಾಫಿ ಪ್ಲಾಂಟೇಷನ್ಸ್ ಇದೆ. ಟಿಂಬರ್ ಪ್ಲಾಂಟೇಷನ್ಸ್ ಇದೆ, ಅದು 1,000-1,300 ಕೋಟಿ ಮೌಲ್ಯವನ್ನು ಹೊಂದಿದೆ ಆ ಟಿಂಬರ್ ಪ್ಲಾಂಟೇಷನ್ಸ್ಗಳು. ಜೊತೆಗೆ SICAL ಲಾಜಿಸ್ಟಿಕ್ಸ್, ಇದರ ಮೌಲ್ಯ 1,000 ಕೋಟಿ. ಇನ್ನೊಂದು ಸಂಸ್ಥೆ ಇದೆ ಅವ್ರದ್ದು, ವೇ ಟು ವೆಲ್ತ್ ಅಂತ ಮೊದಲಿಗೆ ಶುರು ಮಾಡಿರುವಂಥದ್ದು, ಅದರ ಹೆಸರನ್ನು ಕೂಡ ಬದಲಾಯಿಸಿದ್ರು ನಂತರ, ವೇ ಟು ವೆಲ್ತ್ ಅಂತ. ಅದರ ಮೌಲ್ಯ 4,000 ಕೋಟಿ ಆಗಿದೆ. 80-90ರ ದಶಕದಲ್ಲಿ ಸಿವನ್ ಸೆಕ್ಯೂರಿಟೀಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವರ ತಂದೆ ಕೊಟ್ಟಂತ ಕೇವಲ 30,000 ರೂಪಾಯಿಗಳಲ್ಲಿ ಶುರು ಮಾಡೋದು. ಅದೇ ವೇ ಟು ಹೆಲ್ತ್ನ ಹೆಸರು ಬದಲಾಯಿಸಿದ ಮೇಲೆ ವೇ ಟು ಹೆಲ್ತ್ ಅಂತ, ಇಟ್ ಗೋಸ್ ಅಪ್ ಟು 4,000 ಕ್ರೋರ್ ರುಪೀಸ್. ವಾಟ್ ಆ ಮ್ಯಾನ್! ಹೌದು, ಮುಂಬೈಯಲ್ಲಿ ಶುರು ಮಾಡ್ತಾರೆ. ವಾಟ್ ಅನ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಮ್ಯಾನ್, ವಾಟ್ ಅ ಫಂಟಾಸ್ಟಿಕ್ ಮ್ಯಾನ್, ವಾಟ್ ಅ ಫಂಟಾಸ್ಟಿಕ್ ಮ್ಯಾನ್ ಸಿದ್ಧಾರ್ಥ್ ಅವರು. ನಮಗೆ ಇವ್ರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಅವಕಾಶಗಳೇ ಸಿಗಲಿಲ್ಲ, ಹೇಳ್ತೀನಿ ಕೇಳಿ ಹರೀಶ್ ಪುತ್ರ. ಭಾಳ ಜನ ಸಿದ್ಧಾರ್ಥ್ ಅವರ ಬಗ್ಗೆ ಮಾತನಾಡ್ತಾ ಇರುವಾಗ SM ಕೃಷ್ಣ ಅವರಿಗೇನೆ ತಳಕು ಹಾಕ್ತಾ ಇದ್ರು. ನಾನಿವತ್ತು ಕೆಲವು ವಿಷಯಗಳನ್ನು ಭಾಳ ಮುಕ್ತವಾಗಿ ರಾಜ್ಯದ ಜನರ ಮುಂದೆ ಮಾತಾಡೇ ಬಿಡ್ತೀನಿ. ಐ ವಿಲ್ ಟೇಕ್ 10 ಮಿನಿಟ್ಸ್. ದಿ ಸೆರಾಯ್ ರೆಸಾರ್ಟ್ ಕೂಡ ಸುಮಾರು 300 ಕೋಟಿ ಅದೆಲ್ಲ ಇದೆ, ಹೋಗ್ತಾ ಇದೆ, ಹೋಗಲಿ, ಎಲ್ಲ ಸೇರಿ ಒಟ್ಟಿನಲ್ಲಿ 21,000 ಕೋಟಿ ರೂಪಾಯಿ. ಐ ವಿಲ್ ಟೇಕ್ 10 ಮಿನಿಟ್ಸ್. ಓಕೆ, ಈಗಾಗಲೇ 9:10 ಆಯಿತು, ಒಂದು 10 ನಿಮಿಷ. ಸಿದ್ಧಾರ್ಥ್ ಅವರ ಹೆಸರು ಸಿದ್ಧಾರ್ಥ್ ಹೆಗಡೆ, VG ಸಿದ್ಧಾರ್ಥ್ ಹೆಗಡೆ. ಅವರ ಧರ್ಮಪತ್ನಿ ಹೆಸರು ಮಾಳವಿಕಾ ಅಂತ, SM ಕೃಷ್ಣ ಅವರ ಮಗಳು, ಹಿರಿ ಮಗಳು. ಹೌದು, SM ಕೃಷ್ಣ ಅವರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅವರು ಅಳಿಯನನ್ನೇ ಮಗನ ಸ್ವರೂಪದಲ್ಲಿ ನೋಡ್ತಾ ಇದ್ರು. ನಾನು ಮತ್ತು ನೀವು, ನಾವೆಲ್ಲರೂ
ಕೆಲವು ಕ್ಷಮಿಸಲಾಗದ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ ಅಂತ ನನಗೆ ಇವತ್ತು ಅನಿಸುತ್ತೆ. ಸರಿಗಿಲ್ಲ, ನಾನು ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನಾನಂತೂ ಸರಿಗಿಲ್ಲ, ಮತ್ತು ಭಾಳ ಜನರ ಬಗ್ಗೆನೂ ಗೊತ್ತಿಲ್ಲ ನನಗೆ, ಅಷ್ಟು ಒಳ್ಳೆಯ ಅಭಿಪ್ರಾಯ ಇಲ್ಲ. ಕಾರಣ, ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಅಷ್ಟಾಗಿ ತಿಳಿದುಕೊಳ್ಳದೆ ಎಲ್ಲೋ ಬೇರೆ ಬೇರೆ ಸಂದರ್ಭದಲ್ಲಿ ಏನೇನೋ ಮಾತಾಡ್ಬಿಟ್ವ ಅಂತ. ವೆನ್ ಇಟ್ ಕಮ್ಸ್ ಟು ಸಿದ್ಧಾರ್ಥ್, ಅದು ಹೌದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಆನೇರಲ್ಲಿ ಮಾತಾಡಿಲ್ಲದೆ ಇರ್ಬೋದು, ರಾಜ್ಯದ ಬಹುತೇಕ ಜನ ಕೂಡ ಇದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಎಸ್ ಎಂ ಕೃಷ್ಣ ಅವರು 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದವರು ಬಿ ಜೆ ಪಿಗೆ ಧುಮುಕಿದಾಗ ಎಲ್ಲ ಕಡೆಗಳಲ್ಲಿ ಒಂದು ಮರ್ಮರಿಂಗ್ ಶುರುವಾಯಿತು. ಪುತ್ರನ್, ಏನು ಮರ್ಮರಿಂಗ್ ಶುರುವಾಯ್ತು ರೀ? ಬಿ ಜೆ ಪಿಗೆ ಬಂದರು, ಅಳಿಯನ ಕೆಟ್ಟ ವ್ಯವಹಾರಗಳನ್ನು ಅವರು ಶೀಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದರು ಅಂತ. ಅಳಿಯ ಮಾಡಿದ ಅವ್ಯವಹಾರಗಳ ಬಗ್ಗೆ ಬಿ ಜೆ ಪಿ ಅವರಿಗೆ ಗೊತ್ತಾಗೋಗಿದೆ, ಐ ಟಿ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗೋಗಿದೆ. ಅದನ್ನು ಅವರು ಇಲ್ಲ ಇಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳೋದಕ್ಕೆ ಬಿ ಜೆ ಪಿಗೆ ಬಂದರು ಅಂತ. ನಾನು ಇದಕ್ಕೆ ಬರ್ತೀನಿ, ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್ ಟುಡೇ. ನಾನು ಮಾತ್ರ ಅಲ್ಲ ಹರೀಶ್ ಪುತ್ರನ್, ಅರ್ಧದಷ್ಟು ಜನ ಇದೇ ವಿಷಯ ಮಾತಾಡಿಕೊಂಡ್ರು ರಾಜ್ಯದಲ್ಲಿ ಅವತ್ತು. ಇವತ್ತು ನಾನು ಅದನ್ನು ಗಮನಿಸಿದಾಗ, ಒಂದು ಸ್ವಲ್ಪ ಮಂಥನ ಮಾಡಿದಾಗ, ಹಾಗಲ್ಲವೇನೋ ಅಂತ ನನಗನ್ನಿಸ್ತಾ ಇದೆ. ಮೇ ಬಿ ಐ ಆಮ್ ರಾಂಗ್, ಆರ್ ಮೇ ಬಿ ಐ ವಾಸ್ ರಾಂಗ್ ಹರೀಶ್ ಪುತ್ರನ್, ಹಾಗಲ್ಲ ಬಹುಶಃ ಅಂತ ಅನ್ನಿಸ್ತಾ ಇದೆ. ಕಾರಣ ನಾನು ಹೇಳ್ತೀನಿ, ಯಾಕೆ ಹಾಗನ್ನಿಸ್ತಾ ಇದೆ ನನಗೆ, ನಾನು ಕಾರಣ ಹೇಳ್ತೀನಿ ಅದನ್ನು ಆಮೇಲೆ ಮುಂದಿನ ಭಾಗದಲ್ಲಿ. ನಾನು ಇದೆಲ್ಲ ವಿಷಯ ಆ ಕಡೆ ಇಡ್ತೀನಿ, ಸಿದ್ಧಾರ್ಥ ಅವ್ರ ಬಗ್ಗೆ ಮಾತಾಡೋಣ. ಭಾಳ ಎಂಟರ್ಪ್ರೈಸಿಂಗ್, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿ ಎಕನಾಮಿಕ್ಸ್ನಲ್ಲಿ, ಬ್ರಿಲಿಯಂಟ್ ಫೆಲೋ, ಸ್ನೇಹಜೀವಿ, ಸರಳ ವ್ಯಕ್ತಿತ್ವ, ಅಷ್ಟೊಂದೆಲ್ಲ ಆಸ್ತಿಪಾಸ್ತಿ ಇದ್ದರೂ ಕೂಡ ಒಂದು ಶೇಖರಣೆಗೆ ಕರಗಿ ಹೋಗಬಹುದಾಗಿದ್ದಂಥ ಮನುಷ್ಯ. ಬ್ರಿಲಿಯಂಟ್, ನಾನು ಅವ್ರನ್ನ ಎಲ್ಲೋ ದೂರದಿಂದ ನೋಡುವ ಒಂದು 2-3 ಸಲದ ಅವಕಾಶ, ಕೈಕುಲುಕುವ ಅವಕಾಶಗಳು ಸಿಕ್ಕಿತ್ತು ಅಷ್ಟೆ, ದಟ್ಸ್ ಆಲ್, ನಾಟ್ ಎನಿ ಕ್ಲೋಸ್ ಕಾಂಟ್ಯಾಕ್ಟ್ ಆರ್ ಎನಿಥಿಂಗ್ ಅಟ್ ಆಲ್. ಒಂದು ಸಲ ಹಾ ಹೇಗಿದ್ದೀರಿ ಅಂತ ಹೇಳಿರ್ಬೋದೇನೋ ಅಷ್ಟೆ, ದಟ್ಸ್ ಆಲ್. ಇಂತಹ ವ್ಯಕ್ತಿ, ಆತನ ಸಾಮ್ರಾಜ್ಯವನ್ನು ಕಟ್ಟಿದ್ದೇ ರಣರೋಚಕ. ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟು ಇವತ್ತು ಯುರೋಪ್ನಲ್ಲಿ ಫೇಮಸ್ಸು. ಚಿಕ್ಕಮಗಳೂರಿನ ಕಾಫಿ ಬೀಜ ಇವತ್ತು ಬ್ರಿಟನ್ನ ಅನೇಕ ಕಡೆಗಳಲ್ಲಿ ಫೇಮಸ್ಸು. ಚಿಕ್ಕಮಗಳೂರಿನ ಕಾಫಿ ಬೀಜ ಇವತ್ತು ಅಮೆರಿಕಾ ಮತ್ತು ಇನ್ನೂ ಅನೇಕ ಕಂಟ್ರಿಗಳಲ್ಲಿ ಫೇಮಸ್ಸು ಅಂತಂದರೆ ಅದಕ್ಕೆ ನೇರ ಕಾರಣ ಮಿಸ್ಟರ್ ಸಿದ್ಧಾರ್ಥ್, ನಂಬರ್ 1. ಮತ್ತು ಯುರೋಪ್ನವರು ನಮ್ಮನ್ನು ಯಾವಾಗಲೂ ಒಂಥರ ಅಣಗಿಸ್ತಾ ಇತ್ತು, ಯುರೋಪ್ನ ಕಾಫಿ ಅದ್ಭುತ. ನೀವು ಅಲ್ಲಿನ ಕಾಫಿ ಕುಡಿದಿರ್ಲಿಕ್ಕಿಲ್ಲ ಬಹುಶಃ. ಅವ್ರು ಯಾವ್ಯಾವ ಥರದ ಕಾಫಿಗಳನ್ನು ಮಾಡ್ತಾರೆ ಅಂತಂದರೆ, ಒಂಥರದ ಹಾಟ್ ಬಿವರೇಜಸ್ಗಳಿರ್ತಾವಲ್ಲ, ಈ ವಿಸ್ಕಿ ಗಿಸ್ಕಿ ಅಂತಾರಲ್ಲ, ನಾನು ಕುಡಿಯಲ್ಲ, ನಿಮ್ಗೆ ಅಭ್ಯಾಸ ಇರಬೇಕು. ಸೊ ಆ ಥರದ ಒಂದು ಕಾಫಿಯ ಬೀಜದಲ್ಲಿ ಕೂಡ ಅದನ್ನೂ ಕೂಡ ಮಾಡ್ತಾರೆ, ಇಟ್ ಗಿವ್ಸ್ ಯು ಕಿಕ್. ಯುರೋಪ್ ಅವರು ನಮ್ಗೆ ಯಾವಾಗಲೂ ರೇಗ್ಸವರು. ಏನಂತ ರೇಗ್ಸವರು, ಏ ನಿಮ್ಮ ಕಾಫಿ ಬೆಳೆಯೋದು ಗೊತ್ತು, ನಿಮ್ಗೆ ಕಾಫಿ ಮಾಡೋಕ್ಕೆ ಬರಲ್ಲ, ನಿಮ್ಮ ಕಾಫಿ ಕುಡಿಯೋಕ್ಕೆ ಬರಲ್ಲ, ಕುಡ್ಸೋಕ್ಕೆ ಬರಲ್ಲ ಅಂತ ರೇಗ್ಸವರು. ಅದೆಲ್ಲವನ್ನು ಧೂಳಿಪಟ ಮಾಡಿದ್ದು ಮಿಸ್ಟರ್ ಸಿದ್ಧಾರ್ಥ್. ಇವತ್ತು ನಾವು ಅವರು ನಮ್ಮ ಜೊತೆಗಿಲ್ಲ ಪಾಪ, ಅವ್ರು ಇದ್ದಾಗ ಯಾರು ಎಷ್ಟು ಜನ ಅವ್ರ ಬಗ್ಗೆ ಒಳ್ಳೊಳ್ಳೆದು ಮಾತಾಡಿದ್ರು ನನಗೆ ಗೊತ್ತಿಲ್ಲ. ಅವರಿಲ್ಲ ಪಾಪ, ಹಿ ಇಸ್ ನಾಟ್ ವಿತ್ ಅಸ್. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ನನಗೆ. ಐ ಹೋಪ್ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನು ಅವರು ತೆಗೆದುಕೊಂಡಿರದೇ ಇರಲಿ ಅಂತ ನಾನು ಅಂದ್ಕೊಳ್ತೀನಿ. ನಂಬರ್ 2. ನಂಬರ್ 3, ಚಿಕ್ಕಮಗಳೂರಿನ ಕಾಫಿ ಬೀಜ ಮತ್ತು ಚಿಕ್ಕಮಗಳೂರಿನ ಒಂದು ಕಾರ್ಪೆಂಟ್ರಿ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವ ಚೇರ್ಗಳು, ವುಡನ್ ಚೇರ್ಗಳು, ಮತ್ತು ಚಿಕ್ಕಮಗಳೂರಿನ ಜನ, ಇಲ್ಲಿಯ ಜನ, ಇದೆಲ್ಲವೂ ವಿಶ್ವದಾದ್ಯಂತ ಇರುವ ಕಾಫಿ ಡೇಗಳಲ್ಲಿ ನಿಮಗೆ ಕಾಣಿಸಿಗುತ್ತೆ. ನೀವಿವತ್ತು ಕಾಫಿ ಡೇಗೆ ಹೋಗಿ ಯಾವ ಚೇರ್ ಮೇಲೆ ಕೂತ್ಕೋತೀರಿ? ದಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಚಿಕ್ಕಮಗಳೂರು. ನೀವು ಯಾವ ಕಾಫಿ ಡೇಗೆ ಹೋಗಿ ನೀವು ಯಾವ ಸ್ನ್ಯಾಕ್ಸ್ಗಳನ್ನು ಆರ್ಡರ್ ಮಾಡ್ತೀರಿ, ಅಥವಾ ಬೇರೆ ಬೇರೆ ಯಾವುದಾವುದೋ ಪದಾರ್ಥಗಳನ್ನು, ಕಾಫಿನ ನೀವು ಇವತ್ತು ಆರ್ಡರ್ ಮಾಡ್ತೀರಿ, ದಟ್ ಕಮ್ಸ್ ಟು ಯು ಫ್ರಮ್ ಚಿಕ್ಕಮಗಳೂರು. ಮತ್ತು ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರಿಗೆ ವರಪ್ರದವಾಗಿದ್ದಂಥ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಮಿಸ್ಟರ್ ಸಿದ್ಧಾರ್ಥ್. 5. 6. ಈ ಸ್ಟಾರ್ಬಕ್ಸ್ ಮತ್ತು ಬೇರೆ ಬೇರೆ ಕಂಪ್ನಿಗಳು ಬರೋದಕ್ಕೆ ಶುರುವಾಯಿತು.
ಈಗಾಗಲೇ ಬರಿಸ್ಟಾ ಅಂತಿದೆ, ಇನ್ನೊಂದು ಕೋಸ್ಟಾ ಕಾಫಿ ಅಂತ ಇದೆ ಈಗಾಗಲೇ. ಅಂಥ ಟೈಮ್ನಲ್ಲಿ ಸಿದ್ಧಾರ್ಥ ಅವರನ್ನ ಭೇಟಿ ಮಾಡಿದಾಗ ಒಂದು ಪ್ರಶ್ನೆ ಕೇಳ್ತಾರೆ ಒಬ್ರು ಪತ್ರಕರ್ತರು, ಏನು ಸರ್ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಿದ್ದಾವೆ, ಇಷ್ಟೊಂದೆಲ್ಲ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಾಫಿ ಬ್ರ್ಯಾಂಡ್ಸ್ ಬರ್ತಿದ್ದಾವೆ, ನಿಮಗೆ ಅಭದ್ರತೆ ಕಾಡ್ತಿಲ್ವಾ ಅಂತ ಕೇಳ್ತಾರೆ. ನೋ 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 ನೋ, ಐ ಬಿಲೀವ್ ಇನ್ ಮೈ ಚಿಕ್ಕಮಗಳೂರು ಕಾಫಿ ಅಂತ ಹೇಳ್ತಾರೆ ಇದೇ ಸಿದ್ಧಾರ್ಥ ಅವರು. ಆದರೆ ಬಹಳ ದೊಡ್ಡ ಹೊಡೆತ ಇದೇ ಕಾಫಿ ಡೇಗೆ ಕೊಡೋದಕ್ಕೆ ಶುರುವಾಗಿದೆ ಯಾವಾಗ ಅಂತಂದರೆ, ಟಾಟಾ ಅವರ ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ಸ್ಟಾರ್ಬಕ್ಸ್ ಭಾರತಕ್ಕೆ ಕಾಲಿಟ್ಟಾಗ. 24,000 ಔಟ್ಲೆಟ್ಸ್ ಇದೆ ಸ್ಟಾರ್ಬಕ್ಸ್ ಅವ್ರದ್ದು ಇವತ್ತು. ಎಷ್ಟು? 24,000 ಔಟ್ಲೆಟ್ಸ್ ವರ್ಲ್ಡ್ ವೈಡ್ ಇದೆ, ವರ್ಲ್ಡ್ ವೈಡ್. ಮತ್ತು ಭಾರತದಲ್ಲೇ 100+ ಔಟ್ಲೆಟ್ಗಳಿದ್ದಾವೆ ಸ್ಟಾರ್ಬಕ್ಸ್ ಅವ್ರದ್ದು. ಬಹಳ ದೊಡ್ಡ ಹೊಡೆತ ಕಾಫಿ ಡೇಗೆ ಕೊಟ್ಟಿದ್ದೇ ಸ್ಟಾರ್ಬಕ್ಸ್. ಅದನ್ನು ಭಾಳ ನೇರವಾಗಿ ಅರ್ಥ ಮಾಡ್ಕೊಂಡಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾರು ಅಂತಂದರೆ ಅದು ಸಿದ್ಧಾರ್ಥ. ಆಗೇನು ಮಾಡಿದ್ರು, ಒಂದಿಷ್ಟು ಕಾಫಿ ಡೇ ಫ್ಯಾಕ್ಟ್ರಿಗಳನ್ನು ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡಿದರು. ಎಲ್ಲೆಲ್ಲಿ ವ್ಯಾಪಾರ ಕಡಿಮೆ ಇದೆಯೋ ಅಲ್ಲೆಲ್ಲ ಔಟ್ಲೆಟ್ಗಳನ್ನು ಕ್ಲೋಸ್ ಮಾಡಿದರು. ನಂತರದಲ್ಲಿ ಬೇರೆ ಬೇರೆ ಜನ ಎಲ್ಲಿ ಜಾಸ್ತಿ ಬರ್ತಾರೋ ಅಲ್ಲೆಲ್ಲ ಅದನ್ನು ಓಪನ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಒನ್ ಆಫ್ ದಮ್ ಈಸ್ ವಿಠಲ್ ಮಲ್ಯ ರೋಡ್ನಲ್ಲಿರುವ ದಿ ವೆರಿ ಬಿಗ್ ಪಾಶ್ ಕಾಫಿ ಡೇ ಔಟ್ಲೆಟ್ ದಿ ಸ್ಕ್ವೇರ್. ಗೊತ್ತಾಯ್ತಲ್ಲ. ಮತ್ತು ಎಷ್ಟು ತೀಕ್ಷ್ಣವಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅಂತಂದರೆ, ಒಬ್ಬರು ಸತೀಶ್ ಚಪ್ಪರಕಿ ಅಂತ ಹಿರಿಯ ಪತ್ರಕರ್ತರು ಒಂದು ಆರ್ಟಿಕಲ್ ಬರೆದಿದ್ರು, ನಾನು ಓದ್ತಾ ಇದ್ದೆ, ಬ್ಯೂಟಿಫುಲ್ ಆರ್ಟಿಕಲ್. ಅವರು ಒಂದು ಸಲ ಏನು ಮಾಡ್ತಾರೆ ಅಂತಂದರೆ, ಇವರು ಸ್ನೇಹಿತರಾದ ಸಂದರ್ಭದಲ್ಲಿ ಅವರು ಒಂದು ಕಾಫಿ ಡೇಗೆ ಹೋಗಿರ್ತಾರಂತೆ ಸತೀಶ್ ಅವರು. ಟಾಯ್ಲೆಟ್ನಲ್ಲಿ ಕಮೋಡಿನ ಮುಚ್ಚಳ ಮುರಿದೋಗಿರುತ್ತಂತೆ. ಇಮಿಡಿಯೇಟ್ಲಿ ಸತೀಶ್ ಏನು ಮಾಡ್ತಾರಂತೆ, ಒಂದು ಫೋಟೋ ತೆಗೆದು ಅವರಿಗೆ ಮೇಲ್ ಮಾಡ್ತಾರಂತೆ, ಸಾರ್ ಮುಚ್ಚಳ ಮುರಿದೋಗಿದೆ ಸರ್, ನಿಮ್ಮ ಕೆಫೆ ಕಾಫಿ ಡೇಗೆ ಶೋಭೆ ತರಲ್ಲ ಸರ್ ಇದು ಅಂತ. ಇಮಿಡಿಯೇಟ್ಲಿ ಸಿದ್ಧಾರ್ಥ ಅವರು ರಿಪ್ಲೈ ಮಾಡಿ ಹೇಳ್ತಾರಂತೆ, ಐ ವಿಲ್ ಫಿಕ್ಸ್ ಇಟ್. ಮತ್ತು ನೆಕ್ಸ್ಟ್ 1 ಅವರಲ್ಲಿ ಇನ್ನೊಂದು ಫೋಟೋ ಕಳಿಸ್ತಾರಂತೆ ಸತೀಶ್ ಅವರಿಗೆ, ನೋಡಿ ಈ ಮುಚ್ಚಳ ನಾನು ಕ್ಲೋಸ್ ಮಾಡಿಸಿದ್ದೀನಿ. ದಟ್ ವಾಸ್ ದಿ ಡೆಡಿಕೇಶನ್ ದಿಸ್ ಮ್ಯಾನ್ ಹ್ಯಾಡ್. ಅಂಡ್ ಹರೀಶ್ ಪುತ್ರನ್, ನಾನು ಸ್ವತಃ ಕಾಫಿ ಡೇನಲ್ಲಿ ನಾನು ಎಂಗೇಜ್ಮೆಂಟ್ಗಳಾಗೋದು ನೋಡಿದ್ದೀನಿ, ಹೌದು ಮದುವೆ ಹುಡುಗ ಹುಡುಗಿ ನಿಶ್ಚಯಗಳಾಗೋದು ನೋಡಿದ್ದೀನಿ, ಜನ ಜೀವನ ರೂಪಿತಗೊಳಿಸ್ಕೊಂಡಿದ್ದನ್ನು ನಾನು ನೀವು ನೋಡಿದ್ದೀವಿ, ಎಷ್ಟೋ ನಮ್ಮ ಸಿನಿಮಾ ಬರಹಗಾರರು ಕತೆ ಬರೆದಿರೋದನ್ನು ನೋಡಿದ್ದೀವಿ, ಸೂಪರ್ ಹಿಟ್ ಆಗೋದನ್ನು ನೋಡಿದ್ದೀವಿ, ಮತ್ತು ಎಷ್ಟೋ ಸಿನಿಮಾದ ಮೊದಲ ಸಿಗ್ನೇಚರು ಚಕ್ಕು ಈಗಿನ ಉದಯೋನ್ಮುಖ ಹೀರೋಗಳು ಸ್ಟಾರ್ ಹೀರೋಗಳು ತೆಗೆದುಕೊಂಡಿರೋದನ್ನು ನೋಡಿದ್ದೀನಿ, ನಾನು ತಗೊಂಡಿದ್ದೀನಿ. ಸಿನಿಮಾದ ಹೆಚ್ಚಿನ ವ್ಯವಹಾರಗಳೆಲ್ಲ ಆಗೋದು ಕಾಫಿ. ನಾನು 2017ರಲ್ಲಿ ಧ್ವನಿ ಅನ್ನುವ ಒಂದು ಸಿನಿಮಾದ ನಾಯಕ ನಟನಾಗಿದ್ದೆ, ನನ್ನ ಮೊದಲ ಚೆಕ್ ತಗೊಂಡಿದ್ದು ನಾನು ಕಾಫಿ ಡೇನಲ್ಲಿ. ಸೊ ಅದರ ಜೊತೆಗೆ ಎಷ್ಟೋ ಸಂಬಂಧಗಳು ಕುದುರೋದನ್ನು ನಾವು ನೀವು ಕಾಫಿ ಡೇಲಿ ನೋಡಿದ್ದೀವಿ. ವಿ ಹ್ಯಾವ್ ಸೀನ್ ಎವ್ರಿಥಿಂಗ್ ಓವರ್ ಅ ಕಪ್ ಆಫ್ ಕಾಫಿ. ಸೊ ಎಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಅ ಕಪ್ ಆಫ್ ಕಾಫಿ, ಬಟ್ ಸೋ ಅನ್ಫಾರ್ಚುನೇಟ್ ಎ ಲಾಟ್ ಹ್ಯಾಸ್ ಹ್ಯಾಪನ್ ಓವರ್ ಕಾಫಿ ಬಿಸ್ನೆಸ್ ಇನ್ ಸಿದ್ಧಾರ್ಥ್ಸ್ ಲೈಫ್. ಜೀವನ ಮಾಡೋದು ನಾವು ನೀವು ನೋಡಿದಾಗ 21,000 ಕೋಟಿ ಒಡೆಯೋರು ಹೋಗ್ರಿ ರೀ ಅನ್ನುವ ಐಷಾರಾಮಿತನ ಅನಿಸ್ಬೋದು ನಮಗೆ, ಆದರೆ ಅವರ ಒಳಗಿನ ತುಮಲಗಳು, ಒಳಗಿನ ಮಂಥನ, ಆಕ್ರೋಶ, ಸಿಟ್ಟು, ಅಸಹನೆ, ನೋವು, ಕೋಪ ನನಗೆ ನಿಮಗೆ ಗೊತ್ತೇ ಇಲ್ಲ. ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಇವತ್ತು ಬೇರೆ ಬೇರೆ ಮೀಡಿಯಾಗಳಲ್ಲಿ ಆತ ಹೇಗೆ ಹೋದ್ರು, ಏನು, ಹೆಂಗೆ ಬಿದ್ದರು, ಏನಾಯಿತು ಅಂತ ಮಾತಾಡ್ತಿರ್ಬೋದು. ನಾವು ಮಾತಾಡೋಣ, ಅದನ್ನು ತೋರಿಸೋಣ, ಆಮೇಲೆ ಬರ್ತವೆ ಪ್ಯಾಕೇಜ್ ಗೀಕೇಜ್ ಎಲ್ಲ ಇದೆ ಬರ್ತವೆ. ಬಟ್ ವೈ ವಿ ಶುಡ್ ನಾಟ್ ಟಾಕ್ ಅಬೌಟ್ ದಿ ಹ್ಯೂಮನ್ ಆಸ್ಪೆಕ್ಟ್ಸ್ ಆಫ್ ಮಿಸ್ಟರ್ ಸಿದ್ಧಾರ್ಥ್ ಟುಡೇ? ಯಾಕೆ ನಾವು ಅದನ್ನು ಮಾತಾಡಬಾರ್ದು ಇವತ್ತು? ಅದಕ್ಕೋಸ್ಕರ ಇದನ್ನು ಮಾತಾಡ್ತಾ ಇದ್ದೀನಿ. ಐ ಟಿ ಡಿಪಾರ್ಟ್ಮೆಂಟ್ ಬಗ್ಗೆ ಬರ್ತೀನಿ. ಇವ್ರು ಹೇಳ್ತಾರೆ ಐ ಟಿ ಡಿಪಾರ್ಟ್ಮೆಂಟ್ ನನಗೆ ಭಾಳ ಕಿರುಕುಳ ಕೊಡ್ತು ಅಂತ ಹೇಳ್ತಾರೆ. ಗೊತ್ತಿಲ್ಲ ಆ ಪತ್ರ ಎಷ್ಟು ಸರಿಯೋ, ಅವರೇ ಬರೆದಿದ್ದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಐ ಟಿ ಒಂದು ವಾಪಸ್ ಉತ್ತರ ಬರೆದಿದೆ ಇವತ್ತು. ನಾನು ನೀವು ಮಾತಾಡ್ತಾ ಇದ್ದಂಥ ಮೊದಲ ಪ್ರಶ್ನೆಗೆ ಇವಾಗ ಉತ್ತರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂತ, ಐ ಟಿ ಅವರಿಂದ ಬಚಾವ್ ಮಾಡೋದಕ್ಕೆ ಎಸ್ ಎಂ ಕೃಷ್ಣ ಬಿಜೆಪಿಗೆ ಸೇರಿಕೊಂಡ್ರು ಅಂತ. ಬಟ್ ಇದೇ ಐ ಟಿ 360 ಕೋಟಿ ರೂಪಾಯಿಗಳಷ್ಟು ಸಿದ್ಧಾರ್ಥ ಅವರ ಬೇನಾಮಿ ಮೊತ್ತವನ್ನು ನಾವು ಪತ್ತೆ ಹಚ್ಚಿದ್ದೀವಿ ಅಂತ ಹೇಳ್ತಾ ಇದ್ದೆ. ನಾನು ಎರಡೂ ಆಯಾಮಗಳಲ್ಲಿ ಇವತ್ತು ಮಾತಾಡಲೇಬೇಕು. ಮಾನವೀಯ ಮೌಲ್ಯ, ಮಾನವೀಯ ನೆಲೆಗಟ್ಟು, ಸ್ನೇಹಜೀವಿ, ಸರಳ ಜೀವಿ, ಭಾವಜೀವಿ,
ಹಾಗಂತ ಮಾತ್ರಕ್ಕೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡು ಬಿಡ್ಬೋದು ಅಂತ ಅಂದ್ಕೊಂಡ್ರೆ ದೇವರಾಣೆಗೂ ಆಗೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದೆಲ್ಲ ಇರ್ಬೋದು, ಬಟ್ ವ್ಯವಹಾರದಲ್ಲಿ ನೀಟ್ನೆಸ್ ಕಾಪಾಡ್ಕೊಳ್ಬೇಕಾಗುತ್ತೆ. ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಕಾಪಾಡ್ಕೊಳ್ಳಿಲ್ಲ ಅಂತಂದರೆ 100% ಸಮಸ್ಯೆ ಆಗೋಗುತ್ತೆ. ಪಾರದರ್ಶಕತೆ ಇದೆಲ್ಲ ಇಲ್ಲ ಅಂತಂದಮೇಲೆ, ನೀವು ಹೇಳ್ದಂಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಂದಮೇಲೆ, ಅಷ್ಟೊಂದೆಲ್ಲ ನಾವು ಸ್ನೇಹಜೀವಿ, ಭಾವಜೀವಿ, ಸರಳಜೀವಿ, ಸುಂದರಜೀವಿ ಅಂತ ಬಿರುದು ಕೊಟ್ಟು ಏನು ಪ್ರಯೋಜನ ರೀ ಹರೀಶ್ಪುತ್ರನ್? ಐ ಟಾಕ್ ಇನ್ ಟೂ ಆಸ್ಪೆಕ್ಟ್ಸ್ ಟುಡೇ ನಾನು ಮಾತಾಡಲೇಬೇಕು ಇವತ್ತು. ಆ್ಯಂಡ್ ಐ ಡೋಂಟ್ ನೋ, ನನಗೆ ಇನ್ನೊಂದು ಭಾಳ ಅನಿಸ್ತಿರೋದು, ಈಗ ಮುಂದೆ ಹುಡುಕುವ ಪ್ರಯತ್ನ ಭಾಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ, ಬಟ್ ಜೀವನ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದನ್ನು ಸಿದ್ಧಾರ್ಥ ಅವರು ಮರೆತುಬಿಟ್ರ ಅಂತ. ಇಷ್ಟೊಂದು ಫೈಟ್ ಔಟ್ ಮಾಡಿ 30,000-21,000 crore ಎಂಪೈರ್ ಕಟ್ಟಿದವರು, 30,000 rupees 21,000 crores ಹೋದವರು, ಇಷ್ಟು ಫೈಟ್ ಔಟ್ ಮಾಡಿದವರು, ಇಷ್ಟು ವುಡ್ ಹಿ ಗಿವ್ ಅಪ್ ಹಿಸ್ ಲೈಫ್ ಫಾರ್ ಸಮಥಿಂಗ್ ಲೈಕ್ ದಿಸ್? ಇಷ್ಟಕ್ಕೆ ಜೀವನ ಬಿಟ್ಬಿಡ್ತಾರಾ? ಇಷ್ಟಕ್ಕೆ ಅದೇ ಅರ್ಥ ಆಗ್ತಾ ಇಲ್ಲ. ಅವರು ಅವರ ಒಟ್ಟು ಆಸ್ತಿಯ ಮೌಲ್ಯ ಹೇಳಿದ್ದೆ 21,000 crore, ಅವ್ರಿಗೆ ಇರುವಂತ ಸಾಲ ಇರುವಂತದ್ದೇ 8,000 crore. ದಟ್ ಇಸ್ ವಾಟ್ ಒಂದು ಹಂತ ಮಾರಿದ್ರು ಕೂಡ ಅದರಲ್ಲೇ ಸಾಲ ತೀರಿಸಬಹುದಾಗಿತ್ತು. ಈ ಜೀವನ ಅನ್ನೋದು, ಜೀವ ಅನ್ನೋದು ಹಾಗಾದ್ರೆ ಬೆಲೆ ಇಲ್ವಾ ಅನ್ಸ್ಬಿಡು. ನನಗೆ ನಿಮಗೆ ಇಲ್ಲಿ ಕೂತ್ಕೊಂಡಾಗ ನಮ್ಗೆ ಹಾಗೆ ಅನ್ಸುತ್ತೆ, ಬಟ್ ಅವರವರ ಏನಿದೆಯೋ ಗೊತ್ತಿಲ್ಲ, ಅವರವ್ರಿಗೆ ಗೊತ್ತಿರುತ್ತೆ. ನಮಗೆ ನಿಮಗೆ ಅನ್ಸುತ್ತೆ 21,000 crore 9,000 ಮಾರ್ಕೆಟ್ ಇದ್ರೆ ಚೆನ್ನಾಗಿರೋದಲ್ರಿ ಅಂತ, ನಮಗೆ ನಿಮಗೆ 21 rupees ಇದ್ರೆ 9 rupees ಕೊಟ್ಬಿಡೋ, ಜೀವನದಕ್ಕಿಂತ ದೊಡ್ಡದಲ್ವಾ ಅಂತ. ಐ ನೋ, ಬಟ್ ಐ ಡೋಂಟ್ ನೋ ವಾಟ್ ವಾಸ್ ಗೋಯಿಂಗ್ ಥ್ರೂ. ಮೊಮೆಂಟರಿ, ಆ ನಿಮಿಷದ ನಿರ್ಧಾರ, ಆ ನಿಮಿಷದ ದುಡುಕು, ಆ ಹಂತದ ಪ್ರೆಷರ್, ಆ ಹಂತದ ಆತಂಕ. ಈಗ ಎಷ್ಟೋ ಜನ 10 rupees ಯಾರನ್ನೋ ಮರ್ಡರ್ ಮಾಡ್ಬಿಡ್ತಾರೆ, 10 rupees ಏಯ್ 10 rupees ಕೊಡೋ ಅಂತ, ಏಯ್ ಕೊಡೋಕ್ಕಾಗಲ್ಲ ಭಯ್ ಅಂತ ಚುಚ್ಚಿಬಿಡ್ತಾರೆ ಚಾಕು ತೊಗೊಂಡು. ನಾನು ನೀವು ಇಲ್ಲಿ ಕುದ್ಕೊಂಡು ಮಾತಾಡ್ತೀವಿ, 10 rupees ಮರ್ಡರ್ ಮಾಡ್ಬಿಟ್ನಲ್ಲ ಅವನು, ಯಾವನು 10 rupees ಇಸ್ ನಾಟ್ ಇಂಪಾರ್ಟೆಂಟ್. ಆ ಕ್ಷಣ, ದಟ್ ಮೊಮೆಂಟ್ ಹೌದಾ? ನಾವು ನೀವು ಎಷ್ಟೋ ಸಲ ಕಾರ್ ಓಡಿಸುವಾಗ ಅಥವಾ 2-wheeler ಓಡಿಸುವಾಗ ನಮಗೆ ಗೊತ್ತಿರುತ್ತೆ ಆ ಕಡೆಯಿಂದ ಬಸ್ ಬರ್ತಿದೆ, ಆ ಕಡೆಯಿಂದ ಲಾರಿ ಬರ್ತಿದೆ, ನಾನು ಹೋಗೋಕ್ಕಾಗೋದಿಲ್ಲ ಅಂತ ಗೊತ್ತಿರುತ್ತೆ. ಆದರೆ ನೀವು ಆಕ್ಸಿಲರೇಟರ್ ಮೇಲೆ ನೀವು ಕಾಲಿಟ್ಟಿರ್ತೀರಿ, ಹೋಗ್ಬಿಡೋಣ ಅನ್ನುವ ಕಾರಣಕ್ಕೆ ನುಗ್ತೀರಿ, ಆಕ್ಸಿಡೆಂಟ್ ಆಗುತ್ತೆ. ಆ ಕ್ಷಣ ನೀವು ಹಿಂಸರಿದು ನೀವು ಪೆಡಲ್ ಮೇಲೆ ಕಾಲಿಟ್ಟಿದ್ದಿದ್ರೆ ಯು ವುಡ್ ಹ್ಯಾವ್ ಸರ್ವೈವ್ಡ್. ಹೌದೋ ಅಲ್ವೋ? ಎಷ್ಟೋ ಸಲ ಅನಿಸಿದೆಯೋ ಇಲ್ವೋ ವಾ ಬದುಕಿದೆಯಪ್ಪ ಅಂತ ಅನಿಸಿದೆಯೋ ಇಲ್ವೋ? ದಟ್ ಈಸ್ ದಿ ಮೊಮೆಂಟ್ ಐ ಆಮ್ ಟಾಕಿಂಗ್ ಅಬೌಟ್. ಇರಲಿ, ನಾನು ಐ ವಾಸ್ ಜಸ್ಟ್ ಟಾಕಿಂಗ್ ಅಬೌಟ್ ದಿ ಅದರ್ ಪರ್ಸ್ನಲ್ ಆಸ್ಪೆಕ್ಟ್. ಸಿದ್ಧಾರ್ಥ ಅವ್ರ ಬಗ್ಗೆ ಇನ್ನು ಬೇರೆ ಬೇರೆ ಇದ್ದಾವೆ. ಈ ಕಾರ್ಯಾಚರಣೆ ಬಗ್ಗೆ ಯಾರು ಸಂದೀಪ್ ಪಾಟೀಲ್ ಮಾತಾಡಿದ್ರೇನ್ರಿ? ಎಸ್, ಸಂದೀಪ್ ಪಾಟೀಲ್ ಮಾತಾಡಿದ್ದಾರೆ. ಹಾಂ, ಓಕೆ, ಸಂದೀಪ್ ಪಾಟೀಲ್ ಮಾತಾಡಿದ್ದಾರೆ. ಕಮಿಷನರ್ ಏನು ಮಾತಾಡಿದ್ದಾರೆ ಬನ್ನಿ ಗಮನಿಸೋಣ. ತಗೊಳ್ಳಿ, ಟೇಕ್ ಇಟ್ ಅಪ್. 26 hours ಕಳೆದಿದೆ ಸಿದ್ಧಾರ್ಥ್ ಅವರು ನಾಪತ್ತೆಯಾಗಿ. 26 hours ಕಳೆದಿದೆ, 20 hours ಹುಡುಕಿದ್ರು ಕೂಡ ಸಿದ್ಧಾರ್ಥ್ ಅವರ ಸುಳಿವು ಸಿಗ್ತಾ ಇಲ್ಲ. ರಾತ್ರಿ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಈಗ ಸಂಜೆ ಸ್ವಲ್ಪ ಹೊತ್ತು ಕಾರ್ಯಾಚರಣೆ ನಿಲ್ಲಿಸಿದ್ರು, ಅಲ್ಲಿ ಲೈಟ್ನ ವ್ಯವಸ್ಥೆ ಎಲ್ಲ ಆಗಬೇಕಾಗಿತ್ತು, ಹಾಗಾಗಿ ಜಿಲ್ಲಾಡಳಿತ ಆ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈ ರಾತ್ರಿಯೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ, ಅಲ್ಲಿ ಬೇರೆ ಬೇರೆ ತಂಡಗಳ ಮುಖಾಂತರ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೇತ್ರಾವತಿ ನದಿ ಸೇತುವೆ ಬಳಿ ರಾತ್ರಿಯೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ಕಾರ್ಯಾಚರಣೆ ಬಗ್ಗೆ ಮಂಗಳೂರು ಕಮಿಷನರ್ ಸಂದೀಪ್ ಪಾಟೀಲ್ ಅವರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಯಾರ್ಯಾರಿದ್ದಾರೆ ಕಾರ್ಯಾಚರಣೆಯಲ್ಲಿ, ಹೇಗೆ ನಡೀತಾ ಇದೆ, ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. 20 hours ಹುಡುಕಿದ್ದಾರೆ. ನಿನ್ನೆ ಸಂಜೆಯಿಂದ ನಾಪತ್ತೆ ಆಗಿದ್ರು ಸಿದ್ಧಾರ್ಥ ಅವರು, ಆದರೆ ಇನ್ನೂ ಕೂಡ ಪತ್ತೆ ಆಗದೇ ಇರುವಂಥದ್ದು ಆತಂಕಕ್ಕೆಡೆ ಮಾಡಿಕೊಟ್ಟಿದೆ. ಏನಾಗಿದೆ, ಎಲ್ಲಿ ಹೋಗಿದ್ದಾರೆ, ಜೀವಕ್ಕೇನಾದರೂ ಅಪಾಯ ಮಾಡಿಕೊಂಡ್ರ, ಹೀಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಆ ಡ್ರೈವರ್ ಕೊಟ್ಟಂತಹ ಹೇಳಿಕೆಯ ಮೇಲೆ ಈಗ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇನ್ನು ಸಿದ್ಧಾರ್ಥ ಅವರು ನಾಪತ್ತೆಯಾಗಿದ್ದಾರೆ, ಅವರು ಆ ಕೊನೆಯ ಲೆಟರ್ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಕೊನೆಯ ಲೆಟರ್ ಏನಿದೆಯಲ್ಲ, ಅದರಲ್ಲಿರುವಂತಹ ಸಿಗ್ನೇಚರ್ ಬಗ್ಗೆ, ಆ ಒಂದು ಸಹಿಯ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಸಿದ್ಧಾರ್ಥ ನಿನ್ನೆ ಕೊನೆಯದಾಗಿ ಬರೆದಿದ್ದಾರೆ ಅಂತ ಹೇಳುವಂತಹ ಪತ್ರದಲ್ಲಿರುವಂತಹ ಸಹಿ, ಮತ್ತೆ ಅವರು ಹಿಂದೆ ವ್ಯವಹಾರದಲ್ಲಿ ಹಾಕಿರುವಂತಹ ಕೆಲವೊಂದು ಸಿಗ್ನೇಚರ್ಗಳು,
ಇವು ವ್ಯತ್ಯಾಸ ಕಂಡು ಬರ್ತಾ ಇದೆ ಇದರಲ್ಲಿ. ನಿನ್ನೆಯ ಪತ್ರದ ಸಹಿಗೂ ದಾಖಲೆಗಳಲ್ಲಿರುವಂತಹ ಸಿದ್ಧಾರ್ಥ ಸಹಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸಿದ್ಧಾರ್ಥ್ ಐ ಟಿಗೆ ಸಲ್ಲಿಸಿರುವಂತಹ ದಾಖಲೆಗಳಲ್ಲಿ ಒಂದು ರೀತಿಯಾದ ಸಹಿ ಇದೆ. ಅವರು ನಿನ್ನೆ ಬರೆದಿದ್ದಾರೆ ಅಂತ ಹೇಳುವಂತಹ ಆ ಸಹಿಯಲ್ಲೂ ಕೂಡ ವ್ಯತ್ಯಾಸ ಇದೆ. ನೀವು ಗಮನಿಸ್ಬೋದು, ಎರಡೂ ಆ ಸಹಿಯನ್ನು ನಿಮ್ಮ ಮುಂದೆ ಪವರ್ ಟಿ ವಿ ಬಿತ್ತರಿಸ್ತಾ ಇದೆ. ನೀವು ಆ ಸಹಿಯನ್ನು ಗಮನಿಸಿ, ಒಂದರಲ್ಲಿ ಆ ಯಾವುದೋ ಒಂದು ಅಕ್ಷರಗಳು, ಅಕ್ಷರದ ಮುಂದಿನ ಆ ಡಾಟ್ ಹಾಗೆ ಕಾಣಿಸುವಂತಹ ಅಕ್ಷರ ಏನಿದೆ ಅದರಲ್ಲಿ ಐದು ಡಾಟ್ ಥರ ಕಾಣಿಸ್ತಾ ಇದೆ, ಇನ್ನೊಂದರಲ್ಲಿ ನಾಲ್ಕು ಕಾಣಿಸ್ತಾ ಇದೆ. ಎರಡೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇರುವಂಥದ್ದು ಇಲ್ಲೂ ಕೂಡ ಅನುಮಾನ ಮೂಡಿಸ್ತಾ ಇದೆ. ಸಿದ್ಧಾರ್ಥ ಸಲ್ಲಿಸಿರುವಂಥ ಎಲ್ಲ ಅಧಿಕೃತ ದಾಖಲೆಗಳಲ್ಲಿ ಅದೇ ರೀತಿಯಾದ ಸಹಿ ಇದೆ. ಆದರೆ ನಿನ್ನೆ ಏನು ಅವರು ಬರೆದಿದ್ದಾರೆ ಅಂತ ಹೇಳುವಂತಹ ಪತ್ರ ಏನಿದೆ ಅದರಲ್ಲಿ ಬೇರೆ ರೀತಿಯಾದ ಸಹಿ ಇದೆ. ಐದು ಚುಕ್ಕೆಗಳಂತಹ ಅಕ್ಷರ ಕಾಣಿಸ್ತಾ ಇದೆ. ಸಿದ್ಧಾರ್ಥ್ ಕೊನೆಯ ಪತ್ರದ ಬಗ್ಗೆನೇ ಇದೀಗ ಅನುಮಾನ ಶುರುವಾಗ್ತಾ ಇದೆ. ನಿಜವಾಗ್ಲೂ ಈ ಸಿದ್ಧಾರ್ಥ್ ಅವರೇ ಬರೆದಿರೋದಾ ಅಂತ ಕೂಡ ಅನುಮಾನ ಇದೆ. ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದನ್ನು ಕನ್ಫರ್ಮ್ ಮಾಡಿದ ಮೇಲೇ ಹೇಳೋದಕ್ಕಾಗ, ನಾವು ಯಾವುದೋ ಊಹಾಪೋಹವನ್ನು ಹೇಳೋದಕ್ಕೆ ನಾವು ಕೂಡ ರೆಡಿ ಇಲ್ಲ. ಅಲ್ಲಿರೋದು ಏನಿದೆ ಅದನ್ನು ಮಾತ್ರ ನಾವು ತೋರಿಸೋದಕ್ಕೆ ಸಾಧ್ಯ. ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀವಿ. ಅದನ್ನು ನಿರ್ಧಾರ ಮಾಡಬೇಕಾದಂಥವ್ರು ನೀವು. ಆ್ಯಕ್ಚುಲಿ ಏನು ಅಂತಂದರೆ ಹರೀಶ್ ಪುತ್ರನ್, ಈ ಸಿಗ್ನೇಚರ್ ಒಂದ್ಸಲ ಹಾಕ್ರಿ ಲೋಹಿತ್. ಈ ಸಿಗ್ನೇಚರ್ ಏನು ಅಂತಂದರೆ ನಾವು ಅದನ್ನು ಜನಕ್ಕೆ ಒಂದು ಸ್ವಲ್ಪ ಎಜುಕೇಟ್ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬೇರೆ, ಗ್ರಾಫಾಲಜಿ ಅನ್ನೋದು ಬೇರೆ, ಎರಡೂ ಕೂಡ ಬೇರೆ. ಈ ಸಿಗ್ನೇಚರ್ನ ಲೆಕ್ಕಾಚಾರದಲ್ಲಿ ನಾವು ಏನು ಮಾತಾಡ್ತಾ ಇದ್ದಿದ್ದು ಅಂತಂದರೆ, ನಾವು ಅವರ ನಾಲ್ಕು ಡಾಕ್ಯುಮೆಂಟ್ಗಳನ್ನು ಗಮನಿಸಿದ್ವಿ. ನಾಲ್ಕು ಡಾಕ್ಯುಮೆಂಟ್ಗಳಲ್ಲಿ ಅವರು ಹೀಗೆ ಬರೆಯುವಾಗ ನಾಲ್ಕು ಡಾಟ್ಸ್ ಹಾಕ್ತಾರೆ, ಹೀಗೆ 1, 2, 3, 4 ಅಂತ ಅವರ ಸಿಗ್ನೇಚರ್. ನೋಡಿ, ಅಲ್ಲಿ ನಾಲ್ಕು ಡಾಟ್ ಇದೆ, ನಾಲ್ಕು ಡಾಟ್ ಇದೆ, ನಾಲ್ಕು ಡಾಟ್ ಅಲ್ವಾ, ಮಧ್ಯದಲ್ಲಿ ನಾಲ್ಕು ಡಾಟ್, ಒಂದು ಸ್ಟ್ರೋಕ್ ಅಲ್ವಾ. ನಾಲ್ಕು ಡಾಕ್ಯುಮೆಂಟಲ್ಲಿ ಅದಿದೆ. ಆದರೆ ಇವರ ನೋಟ್, ಆ ಕನ್ಫೆಷನ್ ನೋಟ್, ನಾನು ಅದನ್ನು ಬೇರೆ ನೋಟ್, ಸೂಸೈಡ್ ಡೆತ್ ನೋಟ್ ಅಂತ ನಾನು ಕರೆಯೋದಿಲ್ಲ, ಗೊತ್ತಿಲ್ಲ ನನಗೆ ಕೂಡ. ಆ ಕನ್ಫೆಷನ್ ನೋಟ್ ಏನಿದೆ ಅದರಲ್ಲಿ ಐದು ಡಾಟ್ಗಳಿದ್ದಾವೆ. ಎಷ್ಟು? ಐದು ಡಾಟ್ಗಳಿದೆ. ಸಿ, ದಿಸ್ ಇಸ್, ಇದು ಡಾಕ್ಯುಮೆಂಟ್ದು, ಹಳೇದು. ನೀವು ಕೇಳ್ಬೋದು, ಜನ ಕೇಳ್ತಾರೆ ನಮ್ಮನ್ನ, ಏನಪ್ಪ ಐದು ಡಾಟ್ ಇದ್ಬಿಟ್ರೆ ಏನು? ಹೌದು, ನಿಜ. ಒಬ್ಬ ಮನುಷ್ಯ ಸಿಗ್ನೇಚರ್ ಮಾಡುವಾಗ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ವ್ಯತ್ಯಾಸ ಆಗ್ಬೋದು. ಈಗ ನೀವು ಯಾವುದೋ ಒಂದು ಗಾಡಿ ತೊಗೊಂಡಿರ್ತೀರಿ, ಯಾವುದೋ ಒಂದು ಟೂ ವೀಲರ್ ತಗೊಂಡ್ರಿ. ಟೂ ವೀಲರ್ ತಗೋಬೇಕು ಅಂತಂದಾಗ ನಿಮ್ಮ ಹತ್ರ 30 ಕಡೆ ಸೈನ್ ಹಾಕಿಸ್ತಾರೆ ಲೋನ್ಗೆ ಅಂತ ಅಂದ್ಕೊಳ್ಳಿ. ನೀವು ಫಸ್ಟ್ ಸೈನ್ಗೂ ಲಾಸ್ಟ್ ಸೈನ್ಗೂ ಅಜಗಜಾಂತರ ಇರುತ್ತೆ. ನೀವು ಲಾಸ್ಟಲ್ಲಿ ಹುಡುಕ್ಬೇಕು ನಂದೇನ ಸೈನು ಅಂತ ಹುಡುಕ್ಬೇಕು, ಹಾಗಿರುತ್ತೆ. ಅಥವಾ ಅರ್ಜೆಂಟ್ಗೆ ಯಾರೋ ಬಂದು ಸೈನ್ ಹಾಕ್ರಿ ಅಂತಾರೆ ಅಂದ್ಕೊಳ್ಳಿ, ಇಟ್ ವಿಲ್ ನಾಟ್ ಬಿ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ನೀವು ಹಿಂಗೆ ಸೈನ್ ಹಾಕಿ ಹೋಗ್ಬಿಡ್ತೀರಿ, ಅದನ್ನು ಯಾರೂ ತಾಳ ಹಾಕ್ತಾ ಕೂತ್ಕೊಳ್ಳೋದಿಲ್ಲ. ಹೌದು. ನಂಬರ್ 2, ಬಟ್ ನನ್ನಷ್ಟು ಪೆದ್ರಲ್ಲ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ಗಳು ಅಥವಾ ಗ್ರಾಫಾಲಜಿ ಮಾಡೋರು. ಸೈನ್ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅನ್ಕಾನ್ಷಿಯಸ್ ಪ್ಯಾಟ್ರನ್ ಒಂದು ತಯಾರಾಗುತ್ತೆ. ನಾನು ಹೀಗೆ ಒಂದು ಪೆನ್ ತಗೊಂಡು ಹೀಗೆ ಸೈನ್ ಮಾಡ್ತೀನಿ ಅಂತಂದರೆ ನನಗೇ ಗೊತ್ತಿಲ್ಲದಂತೆ ನಾನು ಒಂದು ಸೈನ್ ಪ್ಯಾಟ್ರನ್ನ ಸೈನ್ ಮಾಡಿದ ಮೊದಲ ದಿನದಿಂದ ಮೊದಲ ಕ್ಷಣದಿಂದ ರೂಢಿಸ್ಕೊಂಡಿರ್ತೀನಿ. ನಾನು ಸಾಯೋವರೆಗೂ ಅದು ಬದಲಾಗೋದಿಲ್ಲ. ಇಟ್ಸ್ ಎ ಪ್ಯಾಟ್ರನ್. ಆ ಪ್ಯಾಟ್ರನ್ನಲ್ಲಿ ಏನೇನು ಬರುತ್ತೆ ಅಂತಂದರೆ, ನಾನು ಪೆನ್ನನ್ನು ಎಷ್ಟು ಪ್ರೆಷರ್ನಲ್ಲಿ ಒತ್ತುತ್ತೀನಿ, ಹೇಗೆ ನಾನು ಹಿಡ್ಕೊಂಡಿದ್ರೆ ಯಾವ ಥರ ಸೈನ್ ಬರ್ಬೋದು, ಮತ್ತು ಆ ಸ್ಟ್ರೋಕ್ಸ್ ಪ್ಯಾಟ್ರನ್ ಯಾವ ಥರ ಇದೆ. ನೆನಪಿರಲಿ, ಅದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಪ್ಯಾಟ್ರನ್. ಅದನ್ನು ಕಂಡು ಹಿಡಿತಾರೆ ಗ್ರಾಫಾಲಜಿಸ್ಟ್ಗಳು. ಮತ್ತು ಈ ಫೋರ್ಜರಿಗಳು ಮಾಡುವಾಗ ಫ್ರೀ ಹ್ಯಾಂಡ್ ಫೋರ್ಜರಿ ಅಂತ ಒಂದಿದೆ, ಟೆಕ್ನಿಕ್ ಇದೆ. ಈಗ ಯಾವುದೋ ಒಂದು ಸೈನ್ ನೋಡ್ತೀರಿ, ಆ ಸೈನ್ ಎಲ್ಲಿ ನೋಡ್ತಾ ಇದ್ರಿ ಅಂತಂದರೆ, ಹಾ ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಎ ಫ್ರೀ ಹ್ಯಾಂಡ್ ಫೋರ್ಜರಿ. ಅಂದರೆ ಆ ಸೈನನ್ನು ಹೀಗೆ ನೋಡಿ, ಹೀಗೆ ನೋಡಿ, ಆ ಹೀಗೆ ನೋಡಿ, ಹೀಗೆ ನೋಡಿ, ಆ ದಟ್ ಈಸ್ ನಾಟ್ ಅ ಫ್ರೀ ಹ್ಯಾಂಡ್ ಫೋರ್ಜರಿ. ಅದನ್ನು ನೋಡಿ ಕಾಪಿ ಹೊಡೆಯೋದು ಅಂದರೆ ತದೇಕ ಚಿತ್ತದಿಂದ ಗಮನಿಸಿ ಡ್ರಾಯಿಂಗ್ ಬರೆದಂಗೆ ಬರೆಯೋದು ಈಸ್ ನಾಟ್ ಎ ಫ್ರೀ ಹ್ಯಾಂಡ್ ಫೋರ್ಜರಿ. ಫ್ರೀ ಹ್ಯಾಂಡ್ ಫೋರ್ಜರಿ ಅಂದರೆ ಸೈನ್ ನೋಡ್ತೀರಿ ಪ್ರೊಫೆಷ್ನಲಿ, ಅದರಲ್ಲಿ ಸ್ಟ್ರೋಕ್ಸ್ ಕಂಡು ಹಿಡಿತಾರೆ, ಅದರಲ್ಲಿ ಪ್ಯಾಟರ್ನ್ಸ್ ಕಂಡು ಹಿಡಿತಾರೆ. ಸೊ ಈ ಡಾಟ್ ಅನ್ನೋದು ಯಾಕೆ ಇದು ಅತಿ ಮುಖ್ಯ ಅಂತ ಅನ್ನೋದು ನಾನು ಹೇಳ್ತಾ ಇರೋದು ನಿಮ್ಗೆ ಇವಾಗ. ಯಾಕಂದ್ರೆ ಅವರ ಎಲ್ಲಾ ಪ್ರೀವಿಯಸ್ ಪ್ಲೆಜ್ಡ್ ಡಾಕ್ಯುಮೆಂಟ್ಸ್, ಮನೆ ಡಾಕ್ಯುಮೆಂಟ್ಸು, ಕಾಫಿ ಡೇ ಎಂಟರ್ಪ್ರೈಸಸ್ ಡಾಕ್ಯುಮೆಂಟ್ಸು,
ನಮ್ಮ ಇನ್ವೆಸ್ಟಿಗೇಷನ್ ಟೀಮಿಗೆ ಸಿಕ್ಕಿದೆ. ಆದರೆ ಅವರ ಕನ್ಫೆಷನ್ ನೋಟ್ 4 ಅಲ್ಲ 5 ಡಾಟ್ಗಳಿಂದ ಕೂಡಿದೆ. ಒಂದು ಡಾಟ್ ಎಕ್ಸ್ಟ್ರಾ ಬಂತು ಅಂತ ನಾವು ಅನುಮಾನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ನಮ್ಮನ್ನು ಅತೀ ಪರಮ ಮೂರ್ಖರು ಅಂತ ಜನ ಕರೀತಾರೆ. ನೋ, ಇಟ್ಸ್ ಅನ್ ಎಂಟೈರ್ ಸೈನ್ಸ್, ಇಟ್ಸ್ ಎ ಬಿಗ್ ಸೈನ್ಸ್. ನನಗೆ ನಿಮಗೆ ಗೊತ್ತಿಲ್ಲದೆ ಇರೋ ಸೈನ್ಸ್ ಅದು, ಹೌದು ನನಗಂತೂ ಗೊತ್ತಿಲ್ಲ. ಐ ಡೋಂಟ್ ನೋ ಯುವರ್ ಅ ಬ್ರಿಲಿಯಂಟ್ ಮ್ಯಾನ್, ನಿಮ್ಗೆ ಗೊತ್ತಿರಬೇಕು, ಬಟ್ ಐ ಡೋಂಟ್ ನೋ. ಸೊ ಹೀಗಿರುವಾಗ ಹೌ ಇಟ್ ಗೋಸ್, ಇದು ನಿಜವಾಗ್ಲೂ ಫೇಕಾ ಫೋರ್ಜ್ಡಾ ಗೊತ್ತಾಗುತ್ತೆ. ಇನ್ 90% ಆಫ್ ದಿ ಕೇಸಸ್ ಗೊತ್ತಾಗುತ್ತೆ, ಎಕ್ಸೆಪ್ಟ್ 10% ಆಫ್ ದಿ ಕೇಸಸ್. ಹೌದು, ಒಂದು ಇದು ಲೆಟರ್ ಇದೆ ಅಂತ ಅನ್ಕೊಳ್ತೀನಿ, ಅದೇ ನಾನು ಈ ಲೆಟರ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಕನ್ಫೆಷನ್ ಲೆಟರು. ಆ ಲೆಟರ್ ಇಲ್ಲಿ ಏನಿದೆ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಹಾಗಾದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೂ ಕಾಫಿ ಡೇ ಕುಟುಂಬ, 37 ವರ್ಷಗಳ ಸುದೀರ್ಘ ನನ್ನ ಜೀವನದ ಹೋರಾಟದಲ್ಲಿ ಸುಮಾರು 30,000 ಉದ್ಯೋಗಗಳನ್ನು ನಾನು ನೇರವಾಗಿ ಸೃಷ್ಟಿಸಿದ್ದೀನಿ. ಅಲ್ಲದೆ ಐಟಿ ಕಂಪನಿಯಲ್ಲಿ 20,000 ಕೆಲಸಗಳನ್ನು ಕೊಟ್ಟಿದ್ದೇನೆ. ಆದರೆ ಉದ್ಯಮವನ್ನು ಲಾಭದಾಯಕವಾಗಿ ಪರಿವರ್ತಿಸುವಲ್ಲಿ ನಾನು ಸೋತಿದ್ದೇನೆ. ಇಂದು ನಾನು ಎಲ್ಲರಿಗೂ ಹೇಳಬಯಸುವುದು ಏನೆಂದರೆ, ನಾನು ಎಲ್ಲ ಕಡೆಯಿಂದಲೂ ಸೋತಿದ್ದೇನೆ. ಹೀಗಾಗಿ ನನ್ನ ಎಲ್ಲ ಸಿಬ್ಬಂದಿಗಳ ಬಳಿ ಕ್ಷಮೆಯಾಚಿಸ್ತೀನಿ. ಉದ್ಯಮಕ್ಕಾಗಿ ನಾನು ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ, ಆದರೆ ಇಂದು ಸೋತು ಶರಣಾಗಿದ್ದೇನೆ. ನನ್ನ ಉದ್ಯಮದ ಪಾರ್ಟ್ನರ್ಗಳ ಕಡೆಯಿಂದ ಇನ್ನಷ್ಟು ಒತ್ತಡವನ್ನು ತಡೆದುಕೊಳ್ಳೋದಕ್ಕೆ ನನಗೆ ಆಗೋದಿಲ್ಲ. ಷೇರು ಹೂಡಿಕೆಯ ಹಣವನ್ನು 6 ತಿಂಗಳ ಹಿಂದೆಯೇ ಮರಳಿಸಿದ್ದೇನೆ. ಅದಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ಸ್ನೇಹಿತನಿಂದ ಪಡೆದಿದ್ದೀನಿ. ಇದಲ್ಲದೆ ಮತ್ತಷ್ಟು ಒತ್ತಡಗಳೂ ನನಗೆ ಬರ್ತಾ ಇವೆ. ಇದರ ಜೊತೆಗೆ ಐಟಿಯ ಮಾಜಿ ಡಿಜಿಯಿಂದಲೂ ನನಗೆ ಒತ್ತಡ ಇದ್ದು ಅವರು ಕಿರುಕುಳ ನೀಡ್ತಾ ಇದ್ದಾರೆ. ಹೀಗಾಗಿ ನಾನು ಮಾನಸಿಕವಾಗಿ ತುಂಬ ನೊಂದಿದ್ದೇನೆ. ನಾನು ಹೇಳೋದೇನೆಂದರೆ, ಎಲ್ಲರೂ ಧೈರ್ಯವಾಗಿರಿ, ಹೊಸ ಆಡಳಿತ ಮಂಡಳಿಯ ಜೊತೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗಿ. ಈ ಎಲ್ಲ ಸಮಸ್ಯೆಗಳಿಗೆ ನಾನೇ ಹೊಣೆ, ಕಾರಣ ನನ್ನ ವ್ಯವಹಾರದ ಸಮಸ್ಯೆಗೂ ನಾನೇ ಕಾರಣ. ಇಲ್ಲಿ ನನ್ನ ಆಡಿಟರ್ಗಳಾಗಲಿ ಅಥವಾ ಸೀನಿಯರ್ ಮ್ಯಾನೇಜ್ಮೆಂಟ್ ಆಗಲಿ ಕಾರಣ ಅಲ್ಲ. ಅವರಿಗೆ ನನ್ನ ವ್ಯವಹಾರದ ಬಗ್ಗೆ ಹಲವಾರು ಮಾಹಿತಿ ನಾನು ನೀಡಿಲ್ಲ. ಹೀಗಾಗಿ ಕಾನೂನು ನನಗೆ ಮಾತ್ರ ಶಿಕ್ಷೆ ನೀಡಬೇಕು. ನನ್ನ ಉದ್ದೇಶ ಯಾರಿಗೂ ಮೋಸ ಮಾಡೋದಲ್ಲ. ನಾನು ಒಬ್ಬ ಉದ್ಯಮಿಯಾಗಿ ಸೋತಿದ್ದೇನೆ. ಹೀಗಾಗಿ ನನ್ನನ್ನು ಅರ್ಥ ಮಾಡಿಕೊಂಡು ಕ್ಷಮಿಸಿ. ನನ್ನನ್ನು ಕ್ಷಮಿಸ್ತೀರಾ ಅಂತ ಭಾವಿಸ್ತೀನಿ. ನಾನು ಈಗಾಗಲೇ ಕೆಲ ಆಸ್ತಿಯ ದಾಖಲೆಗಳ ಪಟ್ಟಿಯನ್ನು ಮಾಡಿದ್ದೀನಿ. ಅದರಲ್ಲಿರುವ ಹಣವನ್ನು ಕೊಡಬೇಕಾದವರಿಗೆ ಕೊಟ್ಟು ಬಿಡಿ. ನಿಮ್ಮವ ಸಿದ್ಧಾರ್ಥ್. ಎಸ್ ಸರ್, ಇನ್ನೋ ಮಾಜಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ಧಾರ್ಥ್ ಅವರ ಬಗ್ಗೆ ಒಂದು ಟ್ವಿಟ್ಟನ್ನು ಮಾಡಿದ್ದಾರೆ. ಭಾನುವಾರ ಅಷ್ಟೇ ನಂಗೆ ಕರೆ ಮಾಡಿದರು, ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕೂಡ ನನಗೆ ಹೇಳಿದರು. ಅಂಥ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ ಅವರು, ತುಂಬ ಸಂಭಾವಿತ ಅವರು ಅಂತ ಕೂಡ ಟ್ವಿಟ್ ಮಾಡಿದ್ದಾರೆ. ಮಾಜಿ CM SM ಕೃಷ್ಣ ಅಳಿಯ ಸಿದ್ಧಾರ್ಥ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಟ್ವಿಟ್ ಮಾಡಿರುವಂಥದ್ದು. ಶಿವಕುಮಾರ್ ಅವರು, ಯಾವುದೇ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸುವಂಥ ಕಠಿಣ ಹೃದಯದ ವ್ಯಕ್ತಿ ಅವರು, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅವರ ಸಾಲಕ್ಕಿಂತ ಆಸ್ತಿ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಅಂತಹ ಧೈರ್ಯಶಾಲಿ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ನಂಬೋದಕ್ಕೆ ನಂಗೆ ಸಾಧ್ಯ ಆಗ್ತಾ ಇಲ್ಲ. ಅವರನ್ನು ಯಾರಾದರೂ ಕರ್ಕೊಂಡು ಹೋಗಿರಬಹುದಲ್ವೇ ಅಂತ ಕೂಡ ಹೇಳಿದ್ದಾರೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ಧಾರ್ಥ್ ಏನು ವಿಚಾರ ನಾವೆಲ್ಲ ನೋಡ್ತಾ ಇದ್ದೀವಿ, ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲ ಕಷ್ಟವನ್ನು ಎದುರಿಸಷ್ಟು ಶಕ್ತಿ ಸಿದ್ಧಾರ್ಥ್ಗಿತ್ತು. ಸುಮಾರು 50,000 ಹೆಚ್ಚು ಕುಟುಂಬಗಳಿಗೆ ಆಶ್ರಯವನ್ನು ಕೊಟ್ಟು ಯಾವುದಕ್ಕೂ ಆಸೆ ಪಡೆದ ಒಂದು ಜೀವನವನ್ನು ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ನನಗೆ ಈ ಘಟನೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಘಟನೆ ಆದ ತಿಳಿದ 12 ಗಂಟೆ ಮೇಲೆ ನಾನು ಇದೊಂದು ತನಿಖೆ ಆಗಬೇಕು ಅಂತ ಟ್ವೀಟ್ ಮಾಡಿದ್ದೇನೆ. ಈ ರಾಜ್ಯದ ಈ ದೇಶದ ಒಬ್ಬ ಆಸ್ತಿ, ಸೊ ಅದು ನನಗಿನ್ನ ಆ ಏನು ಆ ಜಾಗದಲ್ಲಿ ನಾಪತ್ತೆ ಆಗಿದ್ದಾರೋ, ನೀರಲ್ಲಿದ್ದಾರೋ. ಇನ್ನಷ್ಟು ಸುದ್ದಿಗಳನ್ನು ಕೂಡ ನೋಡೋದು ಬಾಕಿ ಇದೆ, ಮತ್ತು ಇನ್ನಷ್ಟು ವಿಚಾರಗಳನ್ನು ಕೂಡ ಮಾತನಾಡೋದು ಬಾಕಿ ಇದೆ. ನೋಡೋಣ, ಮಾತಾಡೋಣ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ಬರ್ತಾ ಇದೆ, IMA ವಂಚನೆ ಪ್ರಕರಣದಲ್ಲಿ SIT ಮತ್ತೊಂದು ಭೇಟಿ. IMA ವಂಚನೆ ಪ್ರಕರಣದಲ್ಲಿ SIT ತಂಡ ಮತ್ತೊಂದು ಭೇಟಿ. IMA ವಂಚನೆ ಪ್ರಕರಣದಲ್ಲಿ ಕಾರ್ಪೊರೇಟ್ ಗಂಡನ ಬಂಧನವಾಗಿದೆ. ಶಿವಾಜಿನಗರ ಕಾರ್ಪೊರೇಟರ್ ಫರೀದಾಪತಿ ಇಷ್ತಿಯಾಕ್ ಅಹಮದ್ ಬಂಧನವಾಗಿದೆ. IMA ಕಂಪನಿಯಲ್ಲಿ
2 ಕೋಟಿ ಪಡೆದಿದ್ದಾರೆ ಅನ್ನೋ ಆರೋಪ ಇಸ್ತಿಯಾಕ್ ಮೇಲಿದೆ. ಇಸ್ತಿಯಾಕ್ ಅಹಮದ್ ತೀವ್ರ ವಿಚಾರಣೆಯನ್ನ ನಡೆಸಿದೆ. ಎಸ್ಐಟಿ ತಂಡ ಇಸ್ತಿಯಾಕ್ ಅಹಮದ್ ಅನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಶಾಸಕ ರೋಷನ್ ಬೇಗ್ ಆಪ್ತನಾಗಿದ್ದ ಕೂಡ. ಇಸ್ತಿಯಾಕ್ ಅಹಮದ್ ಶಾಸಕ ರೋಷನ್ ಬೇಗ್ ಅವರಿಗೆ ಬಹಳ ಆಪ್ತರು ಅನ್ನೋದು ಕೂಡ ಗೊತ್ತಾಗಿದೆ. ಎಸ್ಐಟಿ ವಿಚಾರಣೆಯಲ್ಲಿ ಹಣ ಪಡೆದಿರೋದನ್ನ ಇಸ್ತಿಯಾಕ್ ಒಪ್ಪಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇವರೇ ಇಸ್ತಿಯಾಕ್ ಅಹಮದ್, ಶಿವಾಜಿನಗರ ಕಾರ್ಪೊರೇಟರ್ ಫರೀದಾ ಅವರ ಪತಿ ಇವರು ಇಸ್ತಿಯಾಕ್ ಅಹಮದ್. ಐಎಂಎ ಕಂಪನಿಯಲ್ಲಿ 2 ಕೋಟಿ ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲಿದೆ. ಇವ್ರನ್ನ ಎಸ್ಐಟಿ ತಂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಹೌದು ನಾನು ಪಡ್ಕೊಂಡಿದ್ದು ನಿಜ ಅಂತ ಕೂಡ ಅವರು ಒಪ್ಕೊಂಡಿದ್ದಾರೆ. ಇವರು ಇನ್ನೊಂದು ಶಾಸಕ ರೋಷನ್ ಬೇಗ್ ಅವರಿಗೆ ಬಹಳ ಆಪ್ತರು. ಎಸ್, ಇನ್ನು ಐಎಂಎಯಿಂದ ಹೂಡಿಕೆದಾರರಿಗೆ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಒಂದು ರಿಟ್ ಅನ್ನ ಕೂಡ ಸಲ್ಲಿಕೆ ಆಗಿದೆ. ಏನು ಅಂತ ಹೇಳಿದ್ರೆ, ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ವಿರುದ್ಧ ಹೈಕೋರ್ಟ್ಗೆ ರಿಟ್ ಹಾಕಿರುವಂತದ್ದು. ಆದರ್ಶ್ ಆರ್ ಅಯ್ಯರ್ ಅನ್ನೋರು ಈ ರಿಟ್ ಅನ್ನ ಹಾಕೊಂಡಿದ್ದಾರೆ. ಐಎಂಎ ಕೇಸ್ನಲ್ಲಿ ನಿಂಬಾಳ್ಕರ್ ಮನ್ಸೂರ್ ಖಾನ್ಗೆ ಕ್ಲೀನ್ ಚಿಟ್ ಅನ್ನ ನೀಡಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ, ಕ್ಲೀನ್ ಚಿಟ್ ನೀಡಿದ್ದಾರೆ ಐಎಂಎ ಕೇಸ್ನಲ್ಲಿ ನಿಂಬಾಳ್ಕರ್. ಏನು ಹೇಮಂತ್ ನಿಂಬಾಳ್ಕರ್ ಅವರು ಮನ್ಸೂರ್ ಖಾನ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮನ್ಸೂರ್ಗೆ ದುರುದ್ದೇಶಪೂರ್ವಕವಾಗಿಯೇ ಈ ಕ್ಲೀನ್ ಚಿಟ್ ಅನ್ನ ನೀಡಿರುವ ಸಾಧ್ಯತೆ ಇದೆ ಅನ್ನೋದು ಪ್ರಮುಖವಾದ ಅಂಶ. ಹೇಮಂತ್ ನಿಂಬಾಳ್ಕರ್ ವಿರುದ್ಧ ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಹಾಲಿ ACB IGP ಆಗಿರುವಂತಹ ಅವರನ್ನ, ಹೇಮಂತ್ ನಿಂಬಾಳ್ಕರ್ ಅವರನ್ನ ಅಮಾನತಿನಲ್ಲಿಡಬೇಕು. ಎಸ್ಐಟಿ ಮುಖ್ಯಸ್ಥ IGP ನಿಂಬಾಳ್ಕರ್ ಅಧೀನ ಅಧಿಕಾರಿಯಾಗಿದ್ದಾರೆ. ಇದರಿಂದ ಅವರಿಗೆ ನಿಂಬಾಳ್ಕರ್ ವಿಚಾರಣೆ ಮಾಡೋದಕ್ಕೆ ಕಷ್ಟ ಆಗಲಿದೆ. ನಿಂಬಾಳ್ಕರ್ ಸದ್ಯದ ತಮ್ಮ ಹುದ್ದೆಯ ಮೂಲಕವಾಗಿ, ತಮಗೆ ಇರುವಂತಹ ಅಧಿಕಾರದ ಮೂಲಕವಾಗಿ ಅವರು ಒತ್ತಡವನ್ನು ತರುವಂತಹ ಸಾಧ್ಯತೆ ಇದೆ ಹೇಮಂತ್ ನಿಂಬಾಳ್ಕರ್ ಅವರು. ಹಾಗಾಗಿ ತಕ್ಷಣ ಹೇಮಂತ್ ನಿಂಬಾಳ್ಕರ್ ಅವರನ್ನ ಅಮಾನತು ಮಾಡಬೇಕು, ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಬೇಕು ಅಂತ ಆದರ್ಶ್ ಆರ್ ಅಯ್ಯರ್ ಅನ್ನೋರು ರಿಟ್ ಅರ್ಜಿಯನ್ನು ಹಾಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ. ಇನ್ನು ಐಎಂಎ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಆದರ್ಶ್ ಆರ್ ಅಯ್ಯನ್ ಅನ್ನೋರು. ಐಎಂಎ ಪ್ರಕರಣವನ್ನು CBIಗೆ ವಹಿಸಿ ಇದಕ್ಕೆ ನಿರ್ದೇಶನ ಮಾಡಿ ನೀವು ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು AEG ಅವರಿಗೆ ನಿರ್ದೇಶಿಸಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ನಿರ್ದೇಶನದಂತೆ ತನಿಖೆಗೆ ಆದೇಶಿಸುವುದಕ್ಕೆ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ರಿಟ್ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಆದರ್ಶ್ ಆರ್ ಅಯ್ಯರ್ ಅನ್ನುವರು. ತ್ರಿಬಲ್ ತಲಾಖ್ ಈಗಾಗಲೇ ಬಹಳ ಒಂದು ವಿವಾದ ಕೂಡ ಕಾರಣ ಆಗಿತ್ತು. ಈಗ ಈ ತ್ರಿಬಲ್ ತಲಾಖ್ ಮಸೂದೆ ಅಂಗೀಕಾರ ಆಗಿದೆ. ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಮೊನ್ನೆ July 25 ಲೋಕಸಭೆಯಲ್ಲಿ ಅಂಗೀಕಾರ ಆಗಿತ್ತು, ಈಗ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡುವಂತಹ ಒಂದು ಮಸೂದೆ ಇದು, ಈ ಒಂದು ತ್ರಿವಳಿ ತಲಾಖ್ ಅನ್ನುವಂಥದ್ದು. ಇನ್ನು ಕೇವಲ ರಾಷ್ಟ್ರಪತಿಗಳು ಅಂಕಿತ ಹಾಕೋದೊಂದೇ ಬಾಕಿ ಉಳ್ಕೊಂಡಿರುವಂಥದ್ದು ಬಿಟ್ಟರೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಈ ಮಸೂದೆಗೆ ಅಂಗೀಕಾರ ಸಿಕ್ಕಿದೆ. ಕಳೆದ ಬಾರಿ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಲಿಲ್ಲ, ಮಸೂದೆ ಪಾಸ್ ಆಗಲಿಲ್ಲ ಕಳೆದ ಬಾರಿ. ಈ ಬಾರಿ ಮತ್ತೊಮ್ಮೆ ಅಂಗೀಕಾರವನ್ನು, ಅಂದರೆ ಮತ್ತೊಮ್ಮೆ ಈ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕಾರವನ್ನು ಪಡ್ಕೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಮಸೂದೆ ಪಾಸ್ ಆಗಿದ್ದು ಹೇಗೆ? ಹಾಗಾದರೆ ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ಮಸೂದೆ ಪಾಸ್ ಆಗಿದೆ. ಮಸೂದೆ ಪರವಾಗಿ 99 ಮತ್ತು ಮಸೂದೆ ವಿರುದ್ಧವಾಗಿ 84 ಮತಗಳು ಬಿದ್ದಿವೆ. ಇಲ್ಲಿ ರಾಜ್ಯಸಭೆಯಲ್ಲಿ ತ್ರಿವಳಿ ತಲಾಖ್ ಬಿಲ್ಲನ್ನು ವಿರೋಧಿಸಿ ವಾಕೌಟ್ ಕೂಡ ಮಾಡಲಾಯಿತು. JDU ಮತ್ತು ಅಣ್ಣಾ DMK ಸದಸ್ಯರು ಸಭಾತ್ಯಾಗವನ್ನು ಕೂಡ ಮಾಡಿದರು. ಹಿಂದಿನಿಂದಲೂ ಕೂಡ ಇದಕ್ಕೆ ವಿರೋಧ ಇತ್ತು, ಆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ಕೂಡ JDU ಮತ್ತು ಅಣ್ಣಾ DMK ಸದಸ್ಯರು ಸಭಾತ್ಯಾಗ ಕೂಡ ಮಾಡಿದ್ರು. ರಾಜ್ಯಸಭೆಯಲ್ಲಿ 11 ಸದಸ್ಯರನ್ನು ಹೊಂದಿರುವಂತಹ AIADMK ಮತ್ತು ರಾಜ್ಯಸಭೆಯಲ್ಲಿ 6 ಸದಸ್ಯರನ್ನು ಹೊಂದಿರುವಂಥ JDU ಸಭಾತ್ಯಾಗವನ್ನು ಮಾಡಿರೋದು. BJP ಮೈತ್ರಿ ಪಕ್ಷಗಳ ಸಭಾತ್ಯಾಗದಿಂದ ಸದನದಲ್ಲಿ ಸಂಖ್ಯಾಬಲ ಕುಸಿತು. ಸಂಖ್ಯಾಬಲ ಕುಸಿದಿದ್ದರಿಂದ ತ್ರಿವಳಿ ತಲಾಖ್ ಬಿಲ್ ಪಾಸ್ ಮಾಡಿಕೊಂಡಿದೆ ಸರ್ಕಾರ. ಈಗ ತ್ರಿವಳಿ ತಲಾಖ್ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ. ರಾಜ್ಯಸಭೆಯಲ್ಲಿ 78 ಸದಸ್ಯರನ್ನು BJP ಹೊಂದಿದೆ. ಸಂಸತ್ನ
ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ 48. ಹಾಗಾಗಿ ಇಲ್ಲಿ ಸಭಾತ್ಯಾಗ ಮಾಡಿರೋದ್ರಿಂದ ಅಲ್ಲಿ ಸಂಖ್ಯೆ ಬಲಬಲ ಕಮ್ಮಿ ಆಯಿತು. ಹಾಗಾಗಿ ತ್ರಿವಳಿ ತಲಾಖ್ಗೆ ಒಂದು ಮಸೂದೆ ಪಾಸ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಟ್ರಿಪಲ್ ತಲಾಖ್, ಟ್ರಿಪಲ್, ಭಾಳ ಜನ ತ್ರಿಬಲ್ 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 ಅಂತಾರೆ. ನಾವೆಲ್ಲ ಪುಟ್ಟು ಹುಡುಗರಾಗಿದ್ದಾಗಿಂದ ತ್ರಿಬಲ್ ತ್ರಿಬಲ್ ಅಂತಲೇ ನಮಗೆಲ್ಲ ಅಭ್ಯಾಸ. ತ್ರಿಬಲ್ ಅಂತ ಇಲ್ಲ, ಸೊ ಪ್ಲೀಸ್ ಸೇ ಟ್ರಿಪಲ್. ಟ್ರಿಬಲ್, ನೋ ಟ್ರಿಪಲ್ ಹೇಳಿ. ಟ್ರಿಪಲ್, ಟ್ರಿಪಲ್ ತಲಾಖ್, ಟ್ರಿಪಲ್ ತಲಾಖ್, ಕರೆಕ್ಟ್. ಟ್ರಿಪಲ್ ಮೊದಲಿಂದ ಬಂದ ತ್ರಿಬಲ್ 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 ಅದೇ ಹಂಗಾಗಿದೆ. ಏನು ಮಾಡ್ತೀರಿ, ತ್ರಿಬಲ್ ಅಭ್ಯಾಸಗಳು ನಿಮಗೆ. ಓಕೆ, ನಂಬರ್ ಒನ್, ಟ್ರಿಪಲ್ ತಲಾಖ್ ಏನಿದೆ ಬೇಕಾಗಿತ್ತು ನನ್ನ ಪ್ರಕಾರ. ಮಚ್ 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 ನೀಡೆಡ್ ನನ್ನ ಪ್ರಕಾರ. ಇದು ಆ್ಯಂಟಿ ಮುಸ್ಲಿಂ ವಿಮೆನ್ ಅಂತ 100% ಯಾವತ್ತಿಗೂ ಅನಿಸಿಲ್ಲ. ನೋ, ಇಟ್ ಈಸ್ ನಾಟ್. ಅವ್ರಿಗೊಂದು ಸ್ವಾಯತ್ತತೆ ತಂದುಕೊಡುವ, ಅವ್ರಿಗೊಂದು ಧೀಮಂತಿಕೆ ತಂದುಕೊಡುವ, ಅವ್ರಿಗೊಂದು ಅಧಿಕಾರ ತಂದುಕೊಡುವ. ಟ್ರಿಪಲ್ ತಲಾಖ್, 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 ತಲಾಖ್ ಅಂದ್ಬಿಟ್ರೆ 3 ಬಾರಿ. ಓ, ಇಸ್ ದಟ್ ಆಲ್? ಒಬ್ಬ ಹೆಣ್ಮಗಳ ನಿಜವಾದಂಥ ಜೀವನೋದ್ದೇಶಗಳು ಏನಾಗಿರ್ಬೇಕು ಹಾಗಾದರೆ ಮುಸಲ್ಮಾನ ಹೆಣ್ಮಕ್ಳದ್ದು? ನಾವು ಅದ್ರ ಬಗ್ಗೆ ಇವತ್ತು ಮಾತಾಡಬೇಕು. ಒಂದು, ಎರಡನೇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ನಾವು ನೀವು ಚರ್ಚೆ ಮಾಡಬೇಕಾಗಿರೋದು. ಟ್ರಿಪಲ್ ತಲಾಖ್ ಆಯಿತು ಬಿಡಿ, ರಾಜ್ಯಸಭೆಯಲ್ಲಿ ಪಾಸ್ ಆಯಿತು, ಈ ಜೆ ಡಿ ಅವರೆಲ್ಲ ಈಗ ಸಾಥ್ ಕೊಟ್ಟರು ಅದಕ್ಕೋಸ್ಕರ ಪಾಸ್ ಆಯಿತು. ನಿಕಾಹ್ ಹಲಾಲ ಅಂತ ಬಂದಿದೆ, ಭಾಳ ಜನ ಗೊತ್ತೇ ಇಲ್ಲ, ಓದ್ಕೊಳ್ಳಲ್ಲ ಜನ. ವಿ ಹ್ಯಾವ್ ಟು ಸ್ಟಡಿ 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 ಆ್ಯಂಡ್ ಸ್ಟಡಿ. ನಿಕಾಹ್ ಹಲಾಲ ಅಂತ ಒಂದಿದೆ, ಏನು ಗೊತ್ತಾ? ಹಲಾಲ್ ಅಂತ ನಾವು ನೀವು ಭಾಳ ದಿನದಿಂದ ಮಾತಾಡ್ತಾ ಇದ್ದೀವಿ ಐ ಎಮ್ ಎ ವಿಷಯದಲ್ಲಿ. ಹಲಾಲ್ ಅಂದರೆ ಏನು ಹೇಳಿ? ಪವಿತ್ರವಾಗಿರೋದು, ಪವಿತ್ರ. ನಿಕಾಹ್ ಹಲಾಲ ಅಂದರೆ ಏನು ಹೇಳಿ? ಒಂದು ಮದುವೆಯನ್ನು ಪವಿತ್ರಗೊಳಿಸೋದು, ಅದು ಕೂಡ ಬ್ಯಾನ್ ಆಗಬೇಕು. ಇದು ಒಂದು ಆಯಾಮ. ವಾಟ್ ಅಬೌಟ್ ನಿಕಾಹ್ ಹಲಾಲ? ನಿಕಾಹ್ ಹಲಾಲ ಅಂತಂದರೆ ಈಗ ನಿಕಾಹ್ ಹಲಾಲದಲ್ಲಿ ಯಾರೋ ಒಬ್ಬರು ಮದುವೆ ಆಗಿರೋರು ಇಬ್ಬರು ತಲಾಖ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ತಲಾಖ್ ಕೊಟ್ಟ ನಂತರದಲ್ಲಿ ಆ ಹೆಣ್ಮಗಳು ಇಲ್ಲ ಇಲ್ಲ ನಾನು ಮಾಡಿದ್ದು ತಪ್ಪಾಯಿತು, ಇಲ್ಲ ಇಲ್ಲ ನಮ್ಮ ಸಂಸಾರದಲ್ಲಿ ಬಿರುಕುಂಟಾಯಿತು, ನಾವು ಮತ್ತೆ ವಾಪಸ್ಸಾಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂದ್ಕೊಳ್ಳಿ. ಆವಾಗ ಮ್ಯಾರೇಜ್ ಆ್ಯಕ್ಟ್ಗಳ ಪ್ರಕಾರ ಏನಿದೆ? ಒಂದು ರೀಕನ್ಸಿಲಿಯೇಷನ್ ಅಥವಾ ಒಂದು ಕನ್ಸಿಡರೇಷನ್ ಅಥವಾ ಹೊಂದಾಣಿಕೆ, ಮಾತುಕತೆ, ಎಸ್ ವಿ ಕ್ಯಾನ್ ಸ್ಟೇ ಟುಗೆದರ್. ಬಟ್ ನಿಕಾಹ್ ಹಲಾಲ ಅಂತ ಒಂದಿದೆ. ತಲಾಖ್ ಆಗಿರೋರು ಮತ್ತೆ ಒಂದಾಗಬೇಕು ಅಂತಂದರೆ ಆ ಹೆಣ್ಣುಮಗಳು ಮತ್ತೊಬ್ಬನನ್ನು ಮದುವೆ ಆಗಬೇಕು, ಆತನಿಂದ ತಲಾಖ್ ಪಡ್ಕೊಳ್ಬೇಕು, ಮತ್ತೆ ಸಂಪ್ರದಾಯಬದ್ಧವಾಗಿ ಹಳೆ ಗಂಡನ ಜೊತೆಗೆ ಬಂದು ಮತ್ತೆ ನಿಕಾ ಮಾಡ್ಕೋಬೇಕು. ಪಾವಿತ್ರತೆಯಲ್ಲಿ ಯಾವ ಪಾವಿತ್ರತೆ ನೋಡಿ, ನಾನು ಕುರಾನನ್ನು ಓದಿದ್ದೀನಿ ಕೂಡ, ನಾನು ಭಾಳ ವರ್ಸಸ್ ಆಫ್ ಕುರಾನ್ ನಾನು ಹೇಳಬಲ್ಲೆ ಕೂಡ. ಭಾಳ ಬ್ಯೂಟಿಫುಲ್ ಆಸ್ಪೆಕ್ಟ್, ಹೆಣ್ಮಕ್ಕಳನ್ನು ಭಾಳ ಗೌರವಯುತವಾಗಿ ಕಾಣುತ್ತೆ ಕುರಾನ್. ಇಟ್ ಈಸ್ ಸೋ ಅಮೇಝಿಂಗ್, ಸೋ ಅಮೇಝಿಂಗ್, ಐ ವಿಲ್ ಟೆಲ್ ಯು. ಮತ್ತು ಎವ್ರಿ ರಿಲಿಜನ್ ಲೀಡ್ಸ್ ಟು ಒನ್ ಗಾಡ್, ಎವ್ರಿ ರಿಲಿಜನ್ ಲೀಡ್ಸ್ ಟು ಒನ್ ಗಾಡ್. ಮತ್ತು ಪ್ರೊಫೆಟ್ ಮೊಹಮ್ಮದರ ಬಹಳಷ್ಟು ಅದ್ಭುತವಾದಂಥ ವರ್ಸಸ್ಗಳನ್ನು ನಾನು ಕೇಳಿದ್ದೀನಿ. ಇಟ್ಸ್ ಎ ಬ್ಯೂಟಿಫುಲ್ ರಿಲಿಜನ್. ನಾನು ಮತ್ತು ನೀವು ಇಲ್ಲಿ ಕೂತ್ಕೊಂಡು ಧರ್ಮಯುದ್ಧ ಸಾರೋರಾಗಿರಬಾರದು ಯಾವತ್ತಿಗೂ. ನಾನು ಅದನ್ನೇ ಎಲ್ಲ ಮೀಡಿಯಾದವ್ರಿಗೂ ಹೇಳೋದು, ಧರ್ಮ ಒಡೆಯುವ ಯುದ್ಧ ಮಾಡುವ ಕುತಂತ್ರಿಗಳು ನಾವು ಮೀಡಿಯಾದವರು ಯಾವತ್ತೂ ಆಗಿರಬಾರ್ದು. ಧರ್ಮ ಬೆಸೆಯುವ ಒಳ್ಳೆ ಮನುಷ್ಯರು ನಾವಾಗಿರಬೇಕು. ಯಾವ ಧರ್ಮವೂ ನಿಮ್ಗೆ ಕೆಟ್ಟದ್ದು ಮಾಡೋದು ಅಂತ ಹೇಳ್ಕೊಡೋದಿಲ್ಲ ಕಣ್ರಿ. ಕುರಾನಲ್ಲಿ ಹೇಳ್ತಾರೆ, ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ, ಹೌ ಬ್ಯೂಟಿಫುಲ್ ಇದೆ ಸೆ, ಯು ಗಿವ್ ಎವ್ರಿಥಿಂಗ್, ಯು ಗಿವ್ ಎವ್ರಿಥಿಂಗ್ ಟು ಎ ವುಮನ್. ಆಕೆಯನ್ನು ನೀವು ದೇವರ ಥರದಲ್ಲಿ ನೋಡಿಕೊಳ್ಳಿ. ಯು ಗಿವ್ ರೆಸ್ಪೆಕ್ಟ್, ಯು ಗಿವ್ ಲವ್, ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಆದರೆ ಶರಿಯತ್ ಲಾ ಅಂತ ಬಂದಾಗ ಕೆಲವೊಂದಿಷ್ಟು ವೈರುಧ್ಯಗಳು, ಈ ಥರ ನಾನು ಮಾತಾಡಿದ್ನಲ್ಲ, ಕೆಲವೊಂದಿಷ್ಟು ವೈರುಧ್ಯಗಳು, ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಐ ಹೋಪ್ ಸಮಥಿಂಗ್ ವಿಲ್ ಹ್ಯಾಪನ್.
ನಾನು ಇದನ್ನು ತಗೊಳ್ತಾನೆ ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ನಾನು ಬಂದ್ಬಿಡ್ತೀನಿ. ಓಕೆ ಲೋಹಿತ್, ಲೆಟ್ ಅಸ್ ಟಾಕ್ ಅಬೌಟ್ ಟಿಪ್ಪು ಸುಲ್ತಾನ್ ಜಯಂತಿ. ಎಸ್, ನಾನು ಹರಿಶ್ಪುತ್ರನ್, ಜಯಂತಿಗಳ ಆಚರಣೆ ಬಗ್ಗೆನೇ ನಾವು ನೀವು ಇವತ್ತೊಂದು ಸ್ವಲ್ಪ ಮಾತಾಡೋಣ. ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಂದರೆ ಒಂದು 100 ಜಯಂತಿ ಮಾಡಬೇಕಾಗತ್ತೆ. ಒನ್ಸ್ ಅಗೇನ್, ನಾನು ಧರ್ಮಯುದ್ಧ ಸಾರುವವನಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಹೇಳ್ತಾ ಇದ್ದೀನಿ. ಭಾಳ ನ್ಯೂಟ್ರಲ್ ಆಗಿ ನೋಡುವವನು ನಾನು. ಎರಡು ವೈರುಧ್ಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಈ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಸಿದ್ದರಾಮಯ್ಯನವರು ಸ್ಟಾರ್ಟ್ ಮಾಡಿದ್ದು ಯಾಕೆ, ಯಾಕೆ ಸ್ಟಾರ್ಟ್ ಮಾಡಿದ್ದು? ರಾಜಕಾರಣಕ್ಕಾಗಿ. ಎಸ್. ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಯಡಿಯೂರಪ್ಪನವರು ನಿಲ್ಲಿಸಿದ್ದು ಯಾಕೆ, ಅಂದರೆ ಸರ್ಕಾರಿ ಕಾರ್ಯಕ್ರಮವಾಗಿ ನಡೆಸೋದನ್ನು ನಿಲ್ಲಿಸಿದ್ದು ಯಾಕೆ? ಅವರು ಕಾರಣ ಕೊಟ್ಟ ರಾಜಕಾರಣಕ್ಕಾಗಿ. ಹೌದು, ಅದ್ರ ಕಾರಣ ಕೊಟ್ಟಿರೋದೇ ಬೇರೆ. ಸಿದ್ದರಾಮಯ್ಯನವರು ಸ್ಟಾರ್ಟ್ ಮಾಡಿದ್ದು ರಾಜಕಾರಣಕ್ಕಾಗಿ, ಅಪೀಸ್ಮೆಂಟ್ ಪಾಲಿಟಿಕ್ಸ್. ಯಡಿಯೂರಪ್ಪನವರು ನಿಲ್ಲಿಸ್ತಿರೋದು ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್. ಇಬ್ಬರಲ್ಲೂ ಏನು ವ್ಯತ್ಯಾಸ ಕಾಣ್ತೀರಿ? ಏನು ವ್ಯತ್ಯಾಸ ಇದೆ ಇಬ್ಬರಲ್ಲೂ ಸ್ವಾಮಿ? ಏನಾದರೂ ಇದೆಯಾ ಸ್ವಾಮಿ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ನಾನು ನನ್ನ ಪ್ಯಾನಲಿಸ್ಟ್ಗಳಿಗೆ ಅದನ್ನು ಇವತ್ತು ಹೇಳಿ ಬಂದೆ. ನಂಬರ್ ಒನ್. ನಂಬರ್ ಟು, ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಆಚರಣೆ ಮಾಡೋದಿಲ್ಲ, ನೀವು ವೈಯಕ್ತಿಕವಾಗಿ ಆಚರಣೆ ಮಾಡ್ಕೊಳ್ಬೋದು. ಯಡಿಯೂರಪ್ಪನವ್ರು ಹೇಳಿರೋದು, ಸರ್ಕಾರದವ್ರು ಹೇಳಿರೋದು, ಸಿದ್ದರಾಮಯ್ಯನವರು ಹೇಳಿದ್ದು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ನೀವು ಯಾಕೆ ಆಚರಣೆ ಮಾಡೋದಿಲ್ಲ? ಆಯಿತು, ಟಿಪ್ಪು ಸುಲ್ತಾನ್ನ ಬಗ್ಗೆ ಭಾಳಷ್ಟು ವ್ಯಾಖ್ಯಾನಗಳು ಯಡಿಯೂರಪ್ಪನವರು ಕೊಡೋದು, ಬಿ ಜೆ ಪಿಯವರು ಕೊಡೋದು. ಆತ ಮತಾಂಧನಾಗಿದ್ದ, ಆತ ಇಷ್ಟು ಜನರನ್ನು ಕೊಲೆ ಮಾಡಿಸಿದ, ಕೊಡವರನ್ನು ಆತ ಬ್ಯಾರ್ಬಾರಿಕ್ಕಾಗಿ ಹತ್ಯೆ ಮಾಡಿಸಿದ ಅಂತ. ಆದರೆ ಆಚರಣೆ ಮಾಡಬೇಕು ಯಾಕೆ ಅಂತ ಇವ್ರು ಹೇಳೋದು. ಆತ ದೇಶಪ್ರೇಮಿಯಾಗಿದ್ದ, ಆತ ಮೈಸೂರಿನ ಹುಲಿಯಾಗಿದ್ದ. ನಾವು ನೀವು ಟೆಕ್ಸ್ಟ್ ಬುಕ್ಗಳಲ್ಲಿ ಭಾಳ ಚಿಕ್ಕವರಾಗಿದ್ದಾಗ ಓದಿದ್ದೀವ ಅಂತ, 5ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಮೈಸೂರಿನ ಹುಲಿ ಟಿಪ್ಪು ಅಂತ. ಇವರೆಲ್ಲ ಬರ್ತಾ ಬರ್ತಾ ನಾನು ರಾಜಕಾರಣಿಗಳು ನೋಡ್ತಾ ಇದ್ದೀನಿ, ಏನೇನೋ ಮಾಡಿಬಿಟ್ರು. ಓ ಹೌದಾ ಅಂತ ನಾನು ಇವತ್ತು ಒಂದು ಸ್ವಲ್ಪ ಗೊಂದಲದಲ್ಲಿ ನಾನೇ ಬಿದ್ದಿದ್ದೀನಿ ಇವತ್ತು. ನಾನು ಭಾಳ ನ್ಯೂಟ್ರಲ್ ಮನುಷ್ಯ ಹೇಳ್ತೀನಿ ಕೇಳಿ, ನಾನು ಯಾವ ಪಾರ್ಟಿನ ಸಮರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ನನಗೆ ಹಿಂಗೆ ಗೊತ್ತ, ಹೌದಾ ನಾನು 5ನೇ ಕ್ಲಾಸಲ್ಲಿ ಬೇರೆ ಓದಿಸಿದ್ರಲ್ಲ ನನಗೆ ಅಂತ. ಹಾಗೆ ಮಕ್ಕಳ ಮೇಲೆ ಬೀರಬಹುದಾದ ಪರಿಣಾಮ, 5ನೇ ಕ್ಲಾಸಲ್ಲಿ ಇವತ್ತಿನ ಮಗು ಟಿಪ್ಪು ಸುಲ್ತಾನ್ ಬಗ್ಗೆ ಓದಿ 8ನೇ ಕ್ಲಾಸಲ್ಲಿ ಬಂದು ಆತ ಹಾಗಲ್ಲ ಅನ್ನೋದನ್ನು ಓದಬೇಕೇನೆ? ನಾನು ಸಮರ್ಥನೆ ಮಾಡ್ಕೋತಿಲ್ಲ ಇಬ್ಬರೂನು, ಮಾಡುವವರನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಮಾಡದೇ ಇರೋರನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ನನ್ನನ್ನು ನಿಮ್ಮನ್ನು ಇವರು ಅವೆರಡರ ನಡುವೆ ಟೇಕನ್ ಫಾರ್ ರೈಡ್ ಹೆಂಗೆ ಮಾಡಿದ್ದಾರೆ ತಿಳ್ಕೊಳ್ಳಿ, ಟೇಕನ್ ಫಾರ್ ಗ್ರಾಂಟೆಡ್. ಗೊತ್ತಾಯ್ತಲ್ಲ, ನಾವು ನೀವಿಬ್ಬರು ಬೆಪ್ಪರು ಹಿಂಗೆ ನೋಡ್ತಾ ಇದ್ದೀವಿ, ಹೌದಾ ಅಂತ ನೋಡ್ತಾ ಇದ್ದೀವಿ. ಕೇವಲ ಟಿಪ್ಪು ಸುಲ್ತಾನ್ ವಿಚಾರದಲ್ಲಿ ಮಾತ್ರ ಅಲ್ಲ, ಇದು ಬೇರೆ ಬೇರೆ ಮಹಾನ್ ವ್ಯಕ್ತಿಗಳ ವಿಚಾರದಲ್ಲಿ ಎಲ್ಲ ಇದೇ ರೀತಿಯಾಗಿ ಆಗಿದೆ. ಇವತ್ತು ನಾವು ಪಾಠ ಪುಸ್ತಕದಲ್ಲಿ ಓದಿದ್ದು ಒಂದು, ಇವತ್ತು ಕೇಳ್ತಿರೋದೊಂದು ಎಲ್ಲ ವಿಷಯ. 4ನೇ ವಿಷಯ ಹೇಳ್ತೀನಿ ಹರಿಶ್ಪುತ್ರನ್, ಜಯಂತಿಗಳು ಬೇಕಾ ಅನ್ನೋದು ಪ್ರಶ್ನೆ. ನಾನು ಮುಸಲ್ಮಾನರಿಗೆ ಒಂದು ಮಾತು ಹೇಳಬೇಕು. ನಾನು ಮುಸಲ್ಮಾನ ಬಾಂಧವರು ಅಂತ ಕರೆಯಲ್ಲ. ಯಾಕೆ ನಾನು ಬಾಂಧವರು ಅಂತ ಕರೆಯಲ್ಲ ಅಂತ ಹೇಳ್ತೀನಿ ಕೇಳಿ. ನಿಜವಾಗಿಯೂ ಅವರು ನನ್ನ ಬಂಧುಗಳೇ. ನಾನು ಬಾಂಧವರು ಅಂತ ಬೇಕಂತ ಕರೆದರೆ ಆರ್ಟಿಫಿಷಿಯಲ್ ಆಗಿ ಕರಿತಾ ಇದ್ದೀನಿ ಅನ್ಸುತ್ತೆ ನನಗೆ. ನಾನು ಹರೀಶ್ ಬಾಂಧವರೇ ಅಂತ ಕರಿತೀನಿ ನಾನು ನಿಮ್ಮನ್ನು. ಯಾಕೆ ಕರೆಯಲ್ಲ ನಾನು ನಿಮ್ಮನ್ನು? ಆರ್ಟಿಫಿಷಿಯಲ್ ಅನ್ಸಲ್ವಾ? ದೇ ಆರ್ ರಿಯಲಿ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಾನು ಯಾಕೆ ಅದನ್ನು ಬಾಂಧವರೇ ಅಂತ ಕರೆದು ಆರ್ಟಿಫಿಷಿಯಲ್ ಮಾಡಲಿ? ಯಾಕೆ ಮಾಡಲಿ ನಾನು? ಯಾಕೆ ಯಾರು ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಇವತ್ತು? ನಾನು ಅವ್ರಿಗೆ ಹೇಳ್ತೀನಿ, ನನ್ನ ಪ್ರೀತಿಯ ಸಹೋದರರಲ್ಲಿ ಸಹೋದರಿಯರಲ್ಲಿ ನಾನು ಹೇಳ್ತೀನಿ, ಜಯಂತಿ ಟಿಪ್ಪು ಸುಲ್ತಾನ್ದು ಅಪೀಸ್ಮೆಂಟ್ ಪಾಲಿಟಿಕ್ಸೋ ಇನ್ನೊಂದೋ ನಿಮಗೆ ಆತನ ಮೇಲೆ ಪ್ರೀತಿ ಇದೆಯೋ ನೀವು ಮಾಡಿ, ಹಾರ್ಟ್ಫುಲ್ಲಿ ವಿ ಅಕ್ಸೆಪ್ಟ್, ನೋ ಪ್ರಾಬ್ಲಮ್. ಯಾರು ಮಾಡೋದಿಲ್ವೋ ನೀವು ಮಾಡಬೇಡಿ, ಇಟ್ಸ್ ಓಕೆ, ಫರ್ಗೆಟ್ ಅಬೌಟ್ ಇಟ್. ಬಟ್ ನಾನು ಮುಸಲ್ಮಾನರಿಗೆ ಹೇಳಬೇಕಾಗಿರೋದು, ದಯವಿಟ್ಟು ನೀವು ಮುಸಲ್ಮಾನರು ಕೇವಲ ಟಿಪ್ಪು ಜಯಂತಿ ಒಂದನ್ನು ಆಚರಣೆ ಮಾಡಿ ಸುಮ್ಮನಾಗಿ ಬಿಡಬೇಡಿ. ನಿಮ್ಮನ್ನು ಟಿಪ್ಪು ಜಯಂತಿ ಹೆಸರಿನಲ್ಲಿ ಯಾರ್ಯಾರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋದಕ್ಕೆ ಇವತ್ತು ಬರ್ತಿದ್ದಾರೆ ಅವರೆಲ್ಲರ ಕತ್ತಿನ ಪಟ್ಟಿ ಹಿಡಿದು ನೀವು 100 ಪ್ರಶ್ನೆಗಳನ್ನು ಕೇಳಿ. ನಮ್ಮ ಬದುಕುವಿಕೆಗೆ ನೀವೆಲ್ಲರೂ ಕೂಡ ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಹೇಳಿದವರು ಎಷ್ಟು ಆಸರೆ ಕೊಟ್ಟಿದ್ದೀರಿ ಕೇಳಿ. INA ಜ್ಯುವೆಲರಿ ಸಂದರ್ಭದಲ್ಲಿ 70,000 ಅಮಾಯಕ ಬಡ ಮುಸಲ್ಮಾನರು ನೋವಿಗೆ ಒಳಗಾದರು, ಪಾಪ ಕಷ್ಟಪಟ್ಟು ಕೂಡಿಟ್ಟಿದ್ದಂಥ ದುಡ್ಡನ್ನು ಕಳೆದುಕೊಂಡ್ರು.
ಇವರು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋರು ಟಿಪ್ಪು ಸುಲ್ತಾನ್ ಜಯಂತಿ ಹೆಸರಲ್ಲಿ ಆ ಅಮಾಯಕ 70,000 ಮುಸಲ್ಮಾನರ ಹಿತ ಕಾಪಾಡುವತ್ತ ಯಾವ ಕ್ರಮ ತಗೊಂಡಿದ್ದಾರೆ ದಯವಿಟ್ಟು ಕೇಳಿ. ಬೆಂಗಳೂರಿನ ಟ್ಯಾನ್ರಿ ರೋಡ್, ಬೆಂಗಳೂರಿನ ಗೋರಿಪಾಳ್ಯ, ಬೆಂಗಳೂರಿನ ಚಾಮರಾಜಪೇಟೆ, ಬೆಂಗಳೂರಿನ ಕಾವೇರಿ ನಗರ, ಬೆಂಗಳೂರಿನ ಯಾರಬ್ ನಗರ, ಬೆಂಗಳೂರಿನ ಆಜಾದ್ ನಗರ, ಬೆಂಗಳೂರಿನ ದೇವರ ಜೀವನಹಳ್ಳಿ, ಬೆಂಗಳೂರಿನ ಆರ್ ಟಿ ನಗರದಲ್ಲಿರುವ ಮುಸಲ್ಮಾನರು ಪಾಪ ಇವತ್ತು ಎಷ್ಟು ಕೆಳಮಟ್ಟದಲ್ಲಿದ್ದಾರೆ ದಯವಿಟ್ಟು ಇವರು ಕೇಳಿ. ಕೇಳಿ ಇವರಿಗೆ, ನಿಮ್ಮ ನಾಳಿದವರು, ನಿಮ್ಮನ್ನು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದವರು ಇವರನ್ನ ನೀವು ಕೊರಳು ಪಟ್ಟಿ ಹಿಡ್ಕೊಂಡು ಕೇಳಿ. ಬಿಜೆಪಿ ಅವ್ರನ್ನು ಕೇಳಿ, ಕಾಂಗ್ರೆಸ್ನವ್ರನ್ನು ಕೇಳಿ, JDSನವ್ರನ್ನು ಕೇಳಿ. ಬೀದಿಲಿ ಬಿದ್ದಂಥ ನಿಮ್ಮ ಮಕ್ಕಳಿಗೆ ಇವರೆಲ್ಲ ಎಷ್ಟು ಎಜುಕೇಷನ್ ಕೊಡಿಸಿದ್ದಾರೆ ಕೇಳಿ. ಕೇಳಿ, ನಾನು ಕೇಳಬೇಕು ಅದನ್ನು. ಇವತ್ತು ಟಿಪ್ಪು ಜಯಂತಿ ಮಾಡ್ತೀರಿ, ಇವರೆಲ್ಲರೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ, ಸರಿ. ಇದೇ ಟಿಪ್ಪು ಜಯಂತಿಯ ಪರವಾಗಿ ಮಾತಾಡಿದಂಥ ಇಬ್ರು IMA ಜ್ಯುವೆಲರಿ ಪ್ರಕರಣದಲ್ಲಿ ಎಷ್ಟು ದೊಡ್ಡ ಕೂಳ್ಬಾಕರು ಇದ್ದಾರೆ ಅನ್ನೋದನ್ನು ನೀವು ದಯವಿಟ್ಟು ಕೇಳಿ. ಇವರೇ ನಿಮಗೆ ಮೋಸ ಮಾಡಿದ್ದಿವತ್ತು ಅನ್ನೋದನ್ನು ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಎಜುಕೇಷನ್ ಕೇಳಿ. ನಮ್ಮ ಅತ್ಯಂತ ಪ್ರೀತಿಯ ಸಹೋದರಿಯರಿಗೆ, ಮುಸಲ್ಮಾನ ಸಹೋದರಿಯರಿಗೆ, ಪಾಪ ಅವರಿಗೆ ಆರೋಗ್ಯದ ಸೇವೆಯನ್ನು ಕೇಳಿ, ಅವ್ರಿಗೆ ಆರೋಗ್ಯ ಕೇಳಿ, ಅವರಿಗೆ ವಸತಿ ಕೇಳಿ. ದೂರ ದೂರದ ಹಳ್ಳಿಗಳಲ್ಲಿ ಪಾಪ ಶೌಚಾಲಯಕ್ಕೆ ಅವರು ಬಯಲನ್ನು ಅವಲಂಬಿಸ್ತಾ ಇದ್ದಾರೆ ಹೆಣ್ಣುಮಕ್ಕಳು ಭಾಳ ಜನ. ಅವರಿಗೆ ಅದನ್ನು ಕೇಳಿ, ಶೌಚಾಲಯ ಕಟ್ಟಿಸ್ಕೊಡಿ ಅಂತ ಕೇಳಿ. ಅವರಿಗೆ 100 ಸಮಸ್ಯೆ ಆದಾಗ, ಆರೋಗ್ಯದ ಸಮಸ್ಯೆ ಆದಾಗ, ಎಜುಕೇಷನ್ ಇಲ್ಲ ಅಂತಂದಾಗ, ಶಿವಾಜಿನಗರದ ಜಾಮಿಯ ಮಸೀದಿ ಎದುರುಗಡೆ ಪಾಪ ಹೂವಿನ ವ್ಯಾಪಾರ ಮಾಡಿಕೊಂಡು ಅವರ ಮಕ್ಕಳನ್ನು ಓದಿಸಬೇಕಾದಂಥ ದುಸ್ಥಿತಿಯಲ್ಲಿ ಪಾಪ ನನ್ನ ಮುಸಲ್ಮಾನರಿದ್ದಾರೆ ಇವತ್ತು. ಮೈ ಬ್ರದರ್ಸ್, ಮೈ ಸಿಸ್ಟರ್ಸ್, ಮೈ ಎಲ್ಡರ್ಲಿ ಬ್ರದರ್ಸ್, ನನ್ನ ತಂದೆ ತಾಯಿಂದರ ಸ್ವರೂಪದವರು ಎಲ್ಲರೂ ಕೂಡ ಈ ಸರ್ಕಾರದವ್ರನ್ನ ಕೇಳಿ. ನೀವು ಟಿಪ್ಪು ಜಯಂತಿ ಮಾಡಿ ಮಾಡಿ, ನೀವು ಟಿಪ್ಪು ಜಯಂತಿ ಮಾಡಿ, ನಾನು ಬೇಡ ಅಂತ ಅನ್ನೋದಿಲ್ಲ. ಐ ಟೋಟ್ಲಿ ರೆಸ್ಪೆಕ್ಟ್, ಬಟ್ ನೀವು ಫಸ್ಟ್ ಅದನ್ನು ಕೇಳಿ ಸಾರ್. ಫಸ್ಟ್ ಅದು ಬೇಕು ಸ್ವಾಮಿ. ಹೌದೋ ಅಲ್ವೋ ಹರೀಶ್ ಪುತ್ರ? ವಾಟ್ ಈಸ್ ಮೋರ್ ನೀಡೆಡ್ ಟು ಯು ಬ್ರದರ್ ಇನ್ ಲೈಫ್? ವಾಟ್ ಈಸ್ ಮೋರ್ ನೀಡೆಡ್ ಟು ಯು ಬ್ರದರ್ ಇನ್ ಲೈಫ್? ಏನ್ ಬೇಕು ನಿಮಗೆ ಜಾಸ್ತಿ ಲೈಫಲ್ಲಿ? ಮೂಲಭೂತ ಸೌಕರ್ಯ ಕೇಳಿ, ಜೀವನ ಕೇಳಿ ಮುಸಲ್ಮಾನರಿಗೆ. ಅವ್ರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ಗಳ ತರ ಇದೇ ಸರ್ಕಾರದವರು ನೋಡ್ತಾರೆ ಮತ್ತು ಇದೇ ಕಾಂಗ್ರೆಸ್ನವರು ನೋಡ್ತಾರೆ. ಓಟ್ ಬೇಕು ಅಂದಾಗ ಬರ್ತಾರೆ. ಇದೇ ಮಿಸ್ಟರ್ ಶಿವಾಜಿನಗರದ ಮಾಜಿ ಶಾಸಕರು 4 ದಿನ IMAದಲ್ಲಿ ಜನ ಮೋಸ ಆದಾಗ ಬಂದಿರ್ಲಿಲ್ಲ. ಬಂದಿದ್ರೇನ್ರಿ? ಯಾರು ಬಂದಿದ್ದಾರೆ? ಯಾರು ಬರ್ಲಿ? ಬಂದಿದ್ರ ಹೇಳಿ. ಇದೇ ಬಿಜೆಪಿಯವರು ಮೌರ್ಯ ಸರ್ಕಲ್ ಮುಂದೆ ಮುಸ್ಕಾಕೊಂಡು ಹೋರಾಟ ಮಾಡಿ ಉಪವಾಸ ಮಾಡ್ತೀನಿ ಅಂತ ರಾತ್ರಿ ಬಿರಿಯಾನಿ ತಿಂದು ಮಲ್ಕೊಂಡ್ರಲ್ಲ, ಇವ್ರು ಬಂದಿದ್ರ? ಬಂದಿದ್ರೇನ್ರಿ? ಇವರು ಯಾರು ಬರಲಿಲ್ಲ, ಬೀದಿಯಲ್ಲಿ ನಿಂತರು ಅಷ್ಟೇ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತೀರಾ ನೀವು? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತೀರಾ ನೀವು? ಧರ್ಮ ರಾಜಕಾರಣ ಮಾಡ್ತೀರಾ ನೀವು? ನಿಜವಾಗ್ಲೂ ಅವ್ರಿಗೆ ಏನ್ ಬೇಕೋ ಅದು ಕೊಡ್ರಿ. ಯು ಗಿವ್ ದೆಮ್ ಫುಡ್, ಯು ಗಿವ್ ದೆಮ್ ಸೆಕ್ಯೂರಿಟಿ, ಯು ಗಿವ್ ದೆಮ್ ಎಜುಕೇಷನ್ ಫಸ್ಟ್, ದೆನ್ ಯು ಸೆಲೆಬ್ರೇಟ್ ಯುವರ್ ಜಯಂತೀಸ್. ಐ ಡೋಂಟ್ ಅಪೋಸ್ ಜಯಂತೀಸ್, ಬಟ್ ನನಗೆ ಫಸ್ಟ್ ಇದಾಗಬೇಕು ಅವ್ರಿಗೆ. ಎಲ್ಲ ಜಯಂತಿಗಳನ್ನು ಮಾಡುವಾಗಲೂ ಕೂಡ ನೀವು ಜನರನ್ನ ಫಸ್ಟ್ ಬೆಳೆಸಿ ಸ್ವಾಮಿ, ಜನರನ್ನ ಫಸ್ಟ್ ನೀವು ಪ್ರೀತಿಸಿ ಸ್ವಾಮಿ. ಮೋಸ ಮಾಡಬೇಡಿ ನೀವು ಅವ್ರಿಗೆ. ಜಯಂತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಕೇವಲ ಜಯಂತಿ ಮಾಡಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಡಿ ದಯವಿಟ್ಟು ಮುಸಲ್ಮಾನ್ರೆ. ಪ್ಲೀಸ್, ಐ ರಿಕ್ವೆಸ್ಟ್ ಯು ಪ್ಲೀಸ್ ವೇಕ್ ಅಪ್ ದಯವಿಟ್ಟು. ಐ ರಿಕ್ವೆಸ್ಟ್ ನನ್ನ ಎಲ್ಲ ಸಹೋದರರು, ಪ್ಲೀಸ್, ನಮ್ಮ ಎಲ್ಲ ಸಹೋದರಿಯರು, ನನಗೆ ಇವತ್ತು ಹರೀಶ್ ಪುತ್ರನ ಹೇಳ್ತೀನಿ ಕೇಳಿ. IMA ವಿಷಯ ಬಂದಾಗ ಯಾರೋ ಒಬ್ರು ಸಮೀನಾ ಅಂತ ಒಬ್ರು ಹೆಣ್ಮಗಳು ನನಗೆ ಫೋನ್ ಮಾಡಿ, ಬೇಟಾ ಮೇ ತುಮಾರಿ ದುವಾ ಕರುಂಗಿ ಬೇಟಾ ಅಂತ ಹೇಳ್ತಾರೆ. ನಾನು ಐ ಫೀಲ್ ಲೈಕ್ ಕ್ರೈಯಿಂಗ್, ನನಗೆ ಅಳು ಬರುತ್ತೆ. ನಾನು ನಿನ್ನ ಮಗನೇ, ನಿನಗೋಸ್ಕರ ನಾನು ಪ್ರಾರ್ಥಿಸ್ತೀನಿ ಅಂತಾರೆ ಯಾರೋ ಒಬ್ಬ ಹೆಣ್ಣು. ನಮ್ಮ ಆಫೀಸ್ಗೆ ಫೋನ್ ಮಾಡಿ ಅಪ್ಕೋ ಅಲ್ಲ ಭಲ ಕರೆ ಅಂತ ಹೇಳ್ತಾರೆ. ವಾಟ್ ಎ ಲವ್ ದೇ ಆರ್ ಗಿವಿಂಗ್ ಟು ಅಸ್ ಬ್ರದರ್. ಅಂಥವ್ರನ್ನ ನೀವು ಬರೀ ವೋಟ್ ಬ್ಯಾಂಕಿಗೆ ಬಳಸ್ಕೋತೀರೇನ್ರಿ? ಹಾಂ, ಓಕೆ, ರೈಟ್, ಸಿಗೋಣ. ಓಕೆ, ಸಿ, ನಾನು ಹೇಳೋದು ಇವರೆಲ್ಲ ಹಿಂಗೆ ಮಾಡ್ಕೊಂಡು ಬರ್ತಾರೆ, ನೀವಾದರೂ ದಯವಿಟ್ಟು ಎಚ್ಚೆತ್ಕೊಳ್ಳಿ ಪ್ಲೀಸ್. ಐ ರಿಕ್ವೆಸ್ಟ್ ಯು, ಜಯಂತಿಗಳಾಗಲಿ ಮತ್ತೊಂದಾಗಲಿ ಎಲ್ಲ ಜಯಂತಿಗಳಾಗಲಿ ಫೈನ್, ಬಟ್ ವಾಟ್ಸ್ ಇಂಪಾರ್ಟೆಂಟ್ ಇಸ್ ಲೈಫ್, ಲೈಫ್, ಲೈಫ್ ಆ್ಯಂಡ್ ಲೈಫ್. Good night.